महेश्वरः गुरुसाक्षात् परं ब्रह्म तस्मै श्रीगुरवे नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ओह 10 निमिषायितु। ಉಪರಿಚರ ವಸು ಎಂಬ ರಾಜನನ್ನು ಅವನು ತಪಸ್ಸು ಮಾಡುತ್ತಾ ಇರುವಾಗ ಇಂದ್ರ ಹೋಗಿ ವಿಚಿತ್ರವಾಗಿದೆ ನೋಡಿ, ಅವರು ಹೇಳುವ ಕಾರಣ ಚೆನ್ನಾಗಿದೆ, ನೀವು ರಾಜ್ಯ ಪರಿಪಾಲನೆ ಮಾಡಬೇಕು, ಅದರಿಂದ ಧರ್ಮರಕ್ಷಣೆಯಾಗುತ್ತದೆ, ರಾಜ ಮಾಡದಿದ್ದರೆ ಯಾರು ಮಾಡಬೇಕು, ಪರಿಪಾಲಕರು ಧರ್ಮರಕ್ಷಣೆ ಮಾಡದಿದ್ದರೆ ಇನ್ನು ಹೊರಗಿನವರು ಮಾಡ್ತಾರ, ಅದರಿಂದ ರಾಜನನ್ನು ನೀವು ಹೋಗಿ ಧರ್ಮರಕ್ಷಣೆ ಮಾಡು ಎಂಬುದು ಚೆನ್ನಾಗಿದೆ, ಆದರೆ ಅವರು ತಪಸ್ಸು ಮಾಡಿದ್ದರೆ ಇಂದ್ರನ ಪದವಿ ತಗೊಳ್ತಾರೆ ಎಂಬುದು ಮಾತ್ರ ಈ ಇಂದ್ರನ ಬುದ್ಧಿ ಸರಿಯಾಗಿಲ್ಲ ಅಲ್ಲವೇ? ಅವನು ನೋಡಿ, ಅವರು ಹೇಳುವ ಉಪದೇಶ ಚೆನ್ನಾಗಿದೆ, ರಾಜನಿಗೆ ನೀವು ಹೋಗಿ ಇಲ್ಲಿ ತಪಸ್ಸು ಮಾಡುವಕ್ಕಿಂತ ಎಲ್ಲರಿಗೂ ಇದೆ, ಅರ್ಜುನನಿಗೆ ಹೇಳಿದ್ದು ಇದೇ ಅಲ್ಲವೇ? ಅರ್ಜುನ ಇದೇ ಹೇಳ್ತಾನೆ, ಯುದ್ಧ ಮಾಡುವುದಕ್ಕಿಂತ ನಾನು ಬಿಟ್ಟು ಭಿಕ್ಷೆ ಮಾಡಿಕೊಳ್ತೀನಿ ಅಥವಾ ಎಲ್ಲೋ ಕಾಡಕ್ಕೆ ಹೋಗಿ ತಪಸ್ಸು ಮಾಡಿಕೊಂಡು ಮೋಕ್ಷ ಪಡ್ಕೊಳ್ತೀನಿ, ಈ ಯುದ್ಧ ಮಾಡುವುದೇಕೆ, ಇಷ್ಟು ಜನರನ್ನು ಸಾಯಿಸುವುದೇಕೆ, ಇದೆಲ್ಲ ಕ್ರೂರವಾದ ಕೆಲಸ ಅಲ್ಲವೇ? ಟೆನ್ಷನ್ ಕೆಲಸ, ಪರಿಪಾಲನಾ ಅಂದರೆ ತುಂಬ ಟೆನ್ಷನ್ ಮನಸ್ಸಿಗೆ, ಇಷ್ಟೆಲ್ಲ ಕಷ್ಟ ಏಕೆ, ಎಲ್ಲೋ ಏಕಾಂತದಲ್ಲಿ ಕುಳಿತುಕೊಂಡು ನಾನು ಸಮಾಧಾನದಿಂದ ಏನೋ ಜಪ ಪೂಜಾ ಮಾಡ್ಕೊಳ್ತೀನಿ, ಜಪ ಮಾಡ್ಕೊಳ್ತೀನಿ, ಪಾರಾಯಣ ಮಾಡ್ಕೊಳ್ತೀನಿ, ಮೋಕ್ಷಕ್ಕೆ ಹೋಗ್ತೀನಿ. ರಾಜರ ಜವಾಬ್ದಾರಿ ಸಮಾಜದಲ್ಲಿ ಧರ್ಮವನ್ನು ರಕ್ಷಿಸುವುದು. ಅಲ್ಲಿ ಧರ್ಮರಾಜ ಅದೇ ಹೇಳ್ತಾನೆ, ಅರ್ಜುನ ಅದೇ ಹೇಳ್ತಾನೆ, ಈ ಉಪರಿಚರ ವಸುವಿಗೆ ಅದೇ ಹೇಳ್ತಾನೆ, ಉಪರಿಚರ ವಸುವಿಗೆ ಇಂದ್ರ ಬಂದು ಹೇಳ್ತಾನೆ, ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾನೆ, ಭೀಷ್ಮ ಧರ್ಮರಾಯನಿಗೆ ಭೀಷ್ಮ ಹೇಳ್ತಾನೆ, ಎಲ್ಲರೂ ಮಾಡಿದ್ದು ಅದೇ, ಎಲ್ಲರಿಗೂ ಮಾಡುವ ಉಪದೇಶ ಅದೇ, ಹೇಳುವವರು ಬೇರೆ ಬೇರೆ. ಏನು ಹೇಳ್ತಾರೆ, ನೀವು ರಾಜ್ಯ ಪರಿಪಾಲನೆ ಮಾಡು, ಅದರಿಂದ ಸಮಾಜಕ್ಕೆ ದೊಡ್ಡ ಕೆಲಸ ಇದೆ, ಈ ಕಾಲದಲ್ಲಿ ನಡೆಯಬೇಕಾಗಿದ್ದು ಅದೇ, ಎಲ್ಲರೂ ಸಾಮಾಜಿಕ ಜವಾಬ್ದಾರಿ ಬಿಟ್ಟು ವೈಯಕ್ತಿಕ ಪೂಜೆಗಳು ಜಪಗಳು, ಒಂದೇನು ಕಾಶಿ ಕಾರಿಡಾರ್ ಕಟ್ತಾನಂತೆ, ಕೇದಾರನಾಥ್ನಲ್ಲಿ ಶಂಕರ ಮೂರ್ತಿ ಸ್ಥಾಪನೆ ಮಾಡ್ತಾನಂತೆ, ಶಂಕರ ಮೂರ್ತಿ ಸ್ಥಾಪನೆ ಕೇದಾರನಾಥ್ ಮಾಡುವುದಕ್ಕೆ ಪ್ರಧಾನಮಂತ್ರಿ ಬರಬೇಕಾ? ನೀವು ನಾವು ಕಟ್ಟೋಕ್ಕಾಗಲ್ವಾ? ಇದು ಕಟ್ಟುವುದಕ್ಕೆ ನಿಮಗೆ ಪ್ರಧಾನಮಂತ್ರಿ ಬೇಕಾ? ಇಲ್ಲಿ ನೀವು ನಾವು ಕಟ್ಕೊಂಡು ಬಿಡ್ತೀವಿ, ಸಾಕಾಗಲ್ವಾ? ಅಂದರೆ ಪ್ರಧಾನಮಂತ್ರಿ ಬಂದು ನಮಗೇನೋ ದೊಡ್ಡ ಕೆಲಸ ಮಾಡಿದ್ದರಂತೆ, ನಮಗೆ 4 ಶಂಕರ ಪೀಠಗಳಿವೆ, ಇನ್ನು ಯಾರಿದ್ದಾರೆ, ನಮ್ಮ ಇನ್ನೂ ಎಷ್ಟೋ ಮಾಧ್ವ ಸಂಪ್ರದಾಯ ಇದೆ, ರಾಮಾನುಜ ಸಂಪ್ರದಾಯ ಇದೆ, ವಲ್ಲಭಾಚಾರ್ಯರ ಇನ್ನೂ ಎಷ್ಟೋ ಸಂಪ್ರದಾಯಗಳ ಎಷ್ಟೋ ಜನರು ಪೀಠಾಧಿಪತಿಗಳು, ಮಠಾಧಿಪತಿಗಳು, ಸ್ವಾಮಿಗಳು, ಇನ್ನು ಬ್ರಾಹ್ಮಣರು, ಪಂಡಿತರು, ವಿದ್ವಾಂಸರು, ಭಕ್ತರು, ಸಾಧಕರು ಎಷ್ಟೆಷ್ಟೋ ಇದ್ದಾರೆ, ಬಗೆ ಬಗೆ ಸಂಪ್ರದಾಯಗಳು ಎಷ್ಟೋ ಇವೆ, ಶೈವ ವೈಷ್ಣವ, ಇವರೆಲ್ಲರಲ್ಲಿ ಯಾರು ಒಂದು ಶಂಕರರ ಮೂರ್ತಿ ಕೇದಾರನಾಥನಲ್ಲಿ ಕಟ್ಟಕ್ಕಾಗಲ್ಲವ? ಅದಕ್ಕೆ ಪ್ರಧಾನಮಂತ್ರಿ ಬರಬೇಕಂತೆ, ಅದು ಒಂದು ಮಾಡಿದ್ದರೆ ಹಿಂದೂ ಧರ್ಮ ಉದ್ಧಾರವಾಯಿತಂತೆ. ನಮ್ಮ ತಿರುಪತಿ ಮಂದಿರ ಹೋಗುತ್ತಾ ಇದೆ, ಮಂದಿರಗಳೆಲ್ಲ ಸರ್ಕಾರ ತನ್ನ ಕೈಯಲ್ಲಿಟ್ಕೊಂಡು ಆ ಹಣ ಎಲ್ಲ ಅವರು ತಿಂದು ಹಿಂದೂಗಳನ್ನು ದುರ್ಗತಿ ಮಾಡ್ತಾ ಇದ್ದಾರೆ. ಇದು ಮಾತ್ರ ಮಾಡಲ್ಲ ಅಂತೆ, ಅವರು ಮಾತ್ರ ಮಂದಿರ ಕಟ್ಟಿ ಆರತಿ ಮಾಡಿಬಿಟ್ರೆ ಓ ಪ್ರಧಾನಮಂತ್ರಿ ದೊಡ್ಡವರಾಗಿಬಿಟ್ಟರು ಎಂದು ನಮ್ಮ ಹಿಂದೂ ಮೂರ್ಖಗಳಿಗೆ ಏನಾಯಿತಂದರೆ, ಅಪ್ಪಾ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ, ಯಾರು ಮಾಡದಂತೆ ಅಂತ ಇಷ್ಟುವರೆಗೂ, ಓಹೋ ತುಂಬ ದೊಡ್ಡ ಕೆಲಸ ಮಾಡಿದಾರಪ್ಪ, ನಮ್ಮ ಮಂದಿರಗಳೆಲ್ಲ ಮಾತ್ರ ಸರ್ಕಾರ ಕೈಯಲ್ಲೇ ಇಟ್ಕೊಂಡರು, ಹಿಂದೂಗಳಿಗೆ ಕೊಡಲ್ಲ ಅಂತೆ, ಅವರೇ ತಿಂತಾರಂತೆ ನಮ್ಮ ದೊಡ್ಡ ದೊಡ್ಡ ಮಂದಿರಗಳೆಲ್ಲ, ಅದು ಮಾತ್ರ ಅವರು ಮಾಡಲ್ಲ ಅಂತೆ, ಇದು ಮಾತ್ರ ದೊಡ್ಡ ಕೆಲಸ ಮಾಡಿದರಂತೆ, ಹಿಂದೂ ಧರ್ಮವನ್ನೇ ಉದ್ಧರಿಸಿದರಂತೆ,
ಇಷ್ಟುವರೆಗೂ ಯಾರು ಮಾಡದಿರುವಂಥ ರಾಮಚಂದ್ರ ಮಾಡಲಿಲ್ಲ ಹಿಂದೂ ಧರ್ಮ ಉದ್ಧಾರ, ಶ್ರೀಕೃಷ್ಣ ಮಾಡಲಿಲ್ಲ, ಶಂಕರಾಚಾರ್ಯ ಮಾಡಲಿ, ಯಾರು ಮಾಡದೇ ಇರುವಂಥ ದೊಡ್ಡ ಹಿಂದೂ ಧರ್ಮ ಉದ್ಧಾರಣ ನಮ್ಮ ಮೋದಿ ಮಾಡಿಬಿಟ್ಟರು ಅಲ್ಲವೇ. ಯಾರಿಂದ ಆಗಲ್ಲ ನಿಮಗೆ ಕಟ್ಟಕ್ಕಾಗ್ತದೆ ಹೇಳಿ? ನಿಮಗೊಂದು ಕಲ್ಲು ಇಟ್ಟು ಸಿಮೆಂಟ್ ಹಾಕಿ ನೀವು ಕಟ್ಟಕ್ಕಾಗ್ತದೆ? ನಮ್ಮಿಂದ ಇಡೀ ಭಾರತ ದೇಶದಲ್ಲಿ ಯಾರಿಂದ ಆಗಲ್ಲ, ಮೋದಿ ಒಬ್ಬನಿಂದಲೇ ಆಗುತ್ತದೆ, ಅವರೊಬ್ಬನೇ ಮಾಡ್ತಾನೆ ಅಲ್ಲವೇ. ಮರದ ಒಂದಿನಿಂದ ಹಿಂದೂ ಮತ ಎಲ್ಲ ಉದ್ಧಾರವಾಯಿತಲ್ಲ, ಈಗ ಹಿಂದೂ ಮತಕ್ಕೆ ಧಕ್ಕೆನೇ ಇಲ್ಲ, ಧೋಕೆ ಇಲ್ಲ, ಯಾವ ಚಿಂತೆ ಇಲ್ಲ, ಹಿಂದೂಗಳೆಲ್ಲ ಸುಖವಾಗಿದ್ದಾರೆ. ಈಗ ಇನ್ನು ಮೇಲೆ ಒಂದು ಕೇದಾರನಾಥ್ನಲ್ಲಿ ಶಂಕರಾಚಾರ್ಯ ವಿಗ್ರಹ ಕಟ್ಟಿಬಿಟ್ರೆ ಈಗ ಹಿಂದೂ ಮತವೆಲ್ಲ ಸುರಕ್ಷಿತವಾಯಿತು. ಸುರಕ್ಷಿತ ಹೇಳ್ತಾರೆ, ನೀವೇನು ಹೇಳ್ತಾರೆ ಕನ್ನಡದಲ್ಲಿ? ಈಗ ಏನು ಚಿಂತನೆ ಇಲ್ಲ ನಮಗೆ ಹಿಂದೂಗಳಿಗೆ, ಸುಖವಾಗಿದ್ದಾರಲ್ಲ ಎಲ್ಲರೂ, ಹಿಂದೂ ಧರ್ಮಕ್ಕೆ ಧೋಕೆನೇ ಇಲ್ಲ, ಅಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ನೋಡಿ. ಹಿಂದೂಗಳು ಎಷ್ಟು ಪರವಶರಾಗಿ ಫೇಸ್ಬುಕ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಪರವಶರಾಗಿ ಮಾತಾಡ್ತಾ ಇದ್ದಾರೆ. ಚೆನ್ನಾಗಿದೆ ನಿಮಗೆ? ಅರ್ಜುನ, ನೀವು ಹೋಗಿ ಕಾಡಿನಲ್ಲಿ ತಪಸ್ಸು ಮಾಡ್ಕೋ, ಒಂದು ಗುಡಿಸಲು ಕಟ್ಕೋ, ಬೇಕಂದರೆ ನಾನು ಸ್ವಲ್ಪ ಹಣ ಕೊಡ್ತೀನಿ, ಅಲ್ಲೇ ಕಣ್ಣು ಮುಚ್ಕೋ, ಪರೀಕ್ಷಿತ್ತು ಬಂದು ಅವ್ರು ಬಂದು ಮಾತಾಡಿಸಿದ್ದಾಗ ಮಾತಾಡಬೇಡ, ಮೌನವಾಗಿಟ್ಕೋ, ನಾನು ಯಾರು ಬಂದರೂ ಮಾತಾಡಲ್ಲ ಎಂದು ಮೌನವಾಗಿಟ್ಕೊಂಡು ಮಾಡು. ಯುದ್ಧ ಏಕಪ್ಪ, ದುರ್ಯೋಧನನ್ನು ಸಾಯಿಸಿದ್ದರೆ ಏನು ಬರುತ್ತದೆ? ಪಾಪ ಬರುತ್ತದಲ್ಲವೇ. ಅರ್ಜುನ್ ಅದೇ ಹೇಳಿದ, ದುರ್ಯೋಧನನ್ನು ಸಾಯಿಸಿದ್ದರೆ ಏನು ಬರುತ್ತದೆ? ಪಾಪ ಅಲ್ಲವೇ. ನೀವಲ್ಲೇ ಕಾಡಿನಲ್ಲಿದ್ದರೆ ಎಷ್ಟು ಪುಣ್ಯ ಬರುತ್ತದೆ, ವೈಕುಂಠಕ್ಕೆ ನೇರಾಗಿ ಹೋಗಬಹುದು, ದುರ್ಯೋಧನ ಪ್ರಪಂಚವನ್ನೆಲ್ಲ ನಾಶ ಮಾಡಬಹುದು, ತುಂಬ ಪುಣ್ಯ ಬರುತ್ತದಲ್ಲವೇ. ನಮ್ಮ ಮಠಗಳೆಲ್ಲ ಮಂದಿರಗಳೆಲ್ಲ ನಾಶವಾಗಲಿ, ಹಿಂದೂಗಳೆಲ್ಲ ಸತ್ತು ಹೋಗಲಿ, ಇಲ್ಲಿ ಪಾಕಿಸ್ತಾನ ಹೆಚ್ಚಾಗಿ ಬಿಡಲಿ ಭಾರತ ದೇಶವೆಲ್ಲ, ಮೋದಿ ಮಾತ್ರ ಒಂದು ಶಂಕರ ವಿಗ್ರಹ ಕಟ್ಟುಬಿಟ್ರೆ ಓ ಹಿಂದೂ ಧರ್ಮ ಉದ್ಧಾರವಾಯಿತು ಎಂದು. ಈ ಮೂರ್ಖ ಬುದ್ಧಿ ಈಗಲೂ ಅದೇ ಇದೆ, ನಮಗೆ ಮಾತ್ರ ಅರ್ಥವಾಗಲ್ಲ. ಈ ಮೋದಿ ಮೂರ್ಖ ಮಾಡಿದ್ದೇ ದೊಡ್ಡ ಕೆಲಸ ಆಗಿ ಕಂಡು ಬರ್ತಾ ಇದೆ. ರಾಜರು ರಾಜ ಕೆಲಸ ಮಾಡಬೇಕಾ, ನಮಗೆ ಮಂದಿರಗಳು ಕಟ್ಟುತ್ತಾ ಇರಬೇಕಾ, ಪೂಜಾರಿಗಳಾಗಿ ಆರತಿ ಮಾಡಬೇಕಾ? ಮರ ಅರ್ಜುನ ಹೇಳಿದ್ದು ಅದೇ, ಉಪರಿಚರ ವರ್ಸು ಮಾಡಿದ್ದು ಅದೇ, ಧರ್ಮರಾಜ್ ಅದೇ ಹೇಳಿದ್ದಾನೆ, ನಾನು ಕಾಡಿಗೆ ಹೋಗ್ತೀನಿ, ನಾನೇಕೆ ಪರಿಪಾಲನೆ ನಾನು ಮಾಡಲ್ಲ ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ನಾನು ಯುದ್ಧ ಮಾಡಲ್ಲ ಎಂದು ಅಲ್ಲವೇ. ಎಲ್ಲರಿಗೂ ಮೂರ್ಖರಿಗಿದೆ ಬುದ್ಧಿ ಬರುತ್ತದೆ, ಎಲ್ಲರಿಗೂ ಭಾರತ ದೇಶವೆಲ್ಲ ಆಹಾ 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 ಪರವಶರಾಗಿಬಿಟ್ಟರು. ಈ ಮಾತು ಕೇಳಿದ್ದರೆ ನನ್ನನ್ನು ಸಾಯಿಸಿಬಿಡ್ತಾರೆ, ನೀನು ಮೋದಿಯನ್ನು ಹೇಳುವ ನಿನಗೆ ಧೈರ್ಯ ಇಷ್ಟು? ನನ್ನ ಈಗ ಸಾಯಿಸಿಬಿಡ್ತಾರೆ ಜನರು. ಮೋದಿ ಎಷ್ಟು ದೊಡ್ಡವನು, ಮಹನೀಯನು, ನಿಮಗೇನು ಗೊತ್ತು? ಏನು ಸ್ವಲ್ಪ ವೇದಾಂತ ಸಂಸ್ಕೃತ ಓದಿಕೊಂಡ್ರೆ ಬುದ್ಧಿವಂತ ಅಂದ್ಕೊಂಡಿದ್ದೀಯಾ? ಅವ್ರು ಮಾಡಿರುವಷ್ಟು ಕೆಲಸ ಯಾರೂ ಮಾಡಲಿಲ್ಲ. ಅಲ್ಲಿ ಹೋಗಿ ಶಂಕರ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ, ನಿಮ್ಮಿಂದ ಆಗುತ್ತದೆ ನೋಡಿ ಅಲ್ಲವೇ. ಅದೇ ಮೂರ್ಖತ. ಭಾರತ ದೇಶದ ರಾಜರೆಲ್ಲರಿಗೂ ಇದೇ ಜ್ವರ. ಇದಕ್ಕೆ ಜ್ವರ ಹೇಳ್ಬೋದಾ? ಎಲ್ಲರಿಗೂ ಇದೇ ಜ್ವರ, ಇದೇ ಕರೋನಾ ರೋಗ, ಎಲ್ಲರಿಗೂ ಇದೇ ಕರೋನಾ, ಎಲ್ಲರಿಗೂ ಅದೇ ಉಪದೇಶ, ಆದರೆ ಅವರು ಯಾರೂ ಕೇಳಲ್ಲ ಅಲ್ಲವೇ. ಮೋದಿಗೆ ಉಪದೇಶ ಮಾಡುವಂಥ ಯಾರಿಗಾದರೂ ಧೈರ್ಯ ಇದೆ? ಮೊದಲು ಅವರ ಧೈರ್ಯ, ನಂತರ ಮೊದಲು ಹಿಂದೂ ಪಬ್ಲಿಕ್ ಬಿಡುತ್ತದ ನಿಮ್ಮನ್ನು? ಮೊದಲು ನಿಮ್ಮನ್ನೇ ಸಾಯಿಸಿಬಿಡ್ತದೆ. ಇಲ್ಲಿ ನೋಡಿ, ಉಪರಿಚರ ಬಸ್ಸು ಏನು ಹೇಳಿದ, ಅವರು ಕಾಡಿನಲ್ಲಿದ್ದು ತಪಸ್ಸು ಮಾಡಿಕೊಳ್ತೀನಿ ಎಂದು. ಅದಕ್ಕೆ ಇಂದ್ರ ಬಂದು, ಇಲ್ಲಿ ಸ್ವಲ್ಪ ಡಬಲ್ ಮಿಕ್ಸಿಂಗ್ ಆಯಿತು, ಇಂದ್ರನ ಸ್ವಲ್ಪ ಸ್ವಾರ್ಥ ಇದೆ. ಇದು ನೋಡಿದರೆ ಏನನ್ನಿಸುತ್ತದೆ ನಮಗೆ, ಇಂದ್ರ ತನ್ನ ಪದವಿ ಕಿತ್ಕೊಳ್ತಾನೋ ಏನೋ ಎಂದು ಭಯದಿಂದ ಉಪರಿಚರ ವಸುವಿಗೆ ಏನೋ ಉಪದೇಶ ಮಾಡ್ತಾ ಇದ್ದಾನೆ, ಪರಿಪಾಲನೆ ಮಾಡು ಅಂದರೆ ಏನಾಗುತ್ತದೆ? ಅವರ ಉಪದೇಶದಲ್ಲಿ ಪ್ರಾಮಾಣಿಕತೆ ಇಲ್ಲ, ಹೃದಯವು ಪ್ರಾಮಾಣಿಕ ಹೃದಯ ಅಲ್ಲ. ಅವರು ತನ್ನ ಪದವಿ ಹೋಗುತ್ತದೇನೋ ಎಂದು ಅವರಿಗೆ ಅಲ್ಲವೇ, ತನ್ನ ಪದವಿ ಹೋಗುತ್ತದೇನೆ ಎಂದು ತಪಸ್ಸು ಮಾಡಬೇಡಪ್ಪ, ನೀವು ಪರಿಪಾಲನೆ ಮಾಡ್ಕೋ ಎಂದು. ಅಂದರೆ ಪರಿಪಾಲನೆ ಮಾಡುವುದೇನು ಮುಖ್ಯ ಅಲ್ಲ, ತಪಸ್ಸು ಬಿಡುವುದೇ ಮುಖ್ಯ ಅನಿಸುತ್ತದೆ. ಅದು ಯಾರು ಮಾಡಿದ್ದಾರೋ ಆ ಶ್ಲೋಕ ಸರಿಯಾಗಿಲ್ಲ, ಅದು ಬಿಡಬೇಕು. ಇಂದ್ರನಿಗೆ ತನ್ನ ಪದವಿ ಹೋಗುತ್ತದೆ ಎಂದು ಚಿಂತ, ಅದು ಗೌಣ ಚಿಂತ, ಪಕ್ಕಕ್ಕೆ ಬಿಡು, ಅದು ಮುಖ್ಯ ಅಲ್ಲ. ಇವನು ಪರಿಪಾಲನೆ ಮಾಡದೆ ಬಿಟ್ಟು, ರಾಜನು ರಾಜನ ಕೆಲಸ ಮಾಡದೆ ತಾನು ಕಾಡಿನಲ್ಲಿ ಕೂತಿರ್ತೀನಿ ಅಂದರೆ ಸಮಾಜದ ರಕ್ಷಕ ಯಾರು? ಪರೀಕ್ಷಿತ್ತು ಯಾವ ಶಮೀಕ ಮಹರ್ಷಿ ಕೊರಳಿನಲ್ಲಿ ಹಾವನ್ನು ಹಾಕಿದ್ದನೋ ಆ ಶಮೀಕ ಮಹರ್ಷಿ ತನ್ನ ಮಗ, ಸಣ್ಣ ಮಗ,
ಅವನು ಶಾಪ ಕೊಟ್ಟನಲ್ಲ, ತಕ್ಷಕ ಹೋಗಿ ಕಚ್ಚಲಿ ಎಂದು. ಆ ಮಗ ಆಶ್ರಮಕ್ಕೆ ಬಂದು ತನ್ನ ಅಪ್ಪನನ್ನು ನೋಡಿ ಎದುರಾಗಿ ಅಳುತ್ತಾ ಇದ್ದರೆ ಅವನು ಏನಾಯಿತೆಂದು ಕಣ್ಣು ತೆಗೆದು ನೋಡಿ ಅವರು ಮೌನವ್ರತದಲ್ಲಿದ್ದಾನಂತೆ. ಇವಾಗ ಮಾತ್ರ ಮಾತಾಡಿದ ನೋಡಿ, ಮಗ ಅಳುತ್ತಿದ್ದರೆ ಮಾತಾಡಿದ. ಅವನು ನೋಡಿ ಕೆಲವರು ವಿಮರ್ಶೆ ಮಾಡಿದ್ದಾರೆ, ನನ್ನಂಥವನು ಹೀಗೆ ವಿಮರ್ಶೆ ಮಾಡ್ತೀನಿ, ಪರೀಕ್ಷತ್ತು ಬಂದು ನನಗೆ ಬಾಯಾರಿಕೆ ಆಗ್ತಾ ಇದೆ ಎಂದು ಶಬ್ದ ಮಾಡಿದ, ಜೋರಾಗಿ ಕಿರ್ಚಿದ, ಇನ್ನೇನೋ ಶಬ್ದ ಮಾಡಿದ. ಆದರೆ ಅವರು ಕೆಲವರು ಹೇಳ್ತಾರೆ ಮೌನವ್ರತದಲ್ಲಿದ್ದಾರೆ, ಕೆಲವರು ಹೇಳ್ತಾರೆ ಧ್ಯಾನ ಸ್ಥಿತಿಯಲ್ಲಿದ್ದಾರೆ, ಅವರಿಗೇನು ಗೊತ್ತಾಗಲಿಲ್ಲ ಎಂದು. ಮಗ ಬಂದು ಹತ್ತರೆ ಮಾತ್ರ ಧ್ಯಾನದಿಂದ ಹೊರಗೆ ಬಂದನ ಅಲ್ಲವೇ? ಮಗ ಬಂದು ಹತ್ತರೆ ಸಾಕು, ಅಯ್ಯೋ ಅಪ್ಪ ಕೊರಳಿನಲ್ಲಿ ಹಾವಿದೆ ಅಂದರೆ ಕಣ್ಣು ತೆಗೆದು ಬಿಟ್ಟ, ಮೌನವ್ರತ ಬಿಟ್ಟ, ಮಾತಾಡಿದ. ಮರದೆ ಪರೀಕ್ಷತ್ತು ಮೌನವ್ರತ ಬಿಡೋಕ್ಕಾಗಲಿಲ್ಲವಾ? ಪರೀಕ್ಷತ್ತು ಬಂದಾಗ ಅವರು ನೀರು ಎಂದು ಬೇಕಂದರೆ ಮಾತಾಡೋಕ್ಕಾಗಲಿಲ್ಲವಾ? ನೀರಲ್ಲಿ ಸಿಗ್ತದೆ, ಇಲ್ಲೆಲ್ಲಾದರೂ ಹತ್ತಿರ ಇದೆಯಾ ಹೇಳು ಎಂದು. ಸಾಮಾನ್ಯವಾಗಿ ಆಶ್ರಮಕ್ಕೆ ಹತ್ತಿರ ಹಿಂದೆ ಎಲ್ಲೋ ಒಂದು ಕೆರೆನೋ ಏನೋ ನದಿಯೋ ಇರುತ್ತೆ, ಅಂಥ ಜಾಗದಲ್ಲೇ ಆಶ್ರಮ ಕಟ್ಟುತ್ತಾರೆ. ಇವರಿಗೆ ಅದು ಕಂಡು ಬಂದಿಲ್ಲ, ಅದರಿಂದ ಅವರು ಬಾಯಾರಿಕೋಸ್ಕರ ಕೇಳ್ತಾ ಇದ್ದಾನೆ. ಕೇಳಿದರೆ ಅವರು ಏನು ಹೇಳ್ತಾರೆ ನೋಡಿ, ಅವರು ಮೌನ ವ್ರತದಲ್ಲಿದ್ದಾರೆ, ಅವರು ಧ್ಯಾನದಲ್ಲಿದ್ದಾರೆ, ಅದರಿಂದ ಅವರು ಗೊತ್ತಾಗಲಿಲ್ಲ. ಹಾಂ, ಮಗ ಬಂದು ಹತ್ತರೆ ಮಾತ್ರ ಧ್ಯಾನ ಹೋಯಿತು, ಮೌನವ್ರತ ಹೋಯಿತು. ಈಗ ಮಗನಿಗೆ ಮಾತ್ರ ಅಯ್ಯೋ ಪಾಪ ಮಗ. ಋಷಿಗಳು ಆಲಸು ದೊಡ್ಡವರೇ ಅಲ್ಲವೇ? ಎಲ್ಲರೂ ಹೀಗೆ ಇರ್ತಾರೆ. ಒಂದು ರಾಜ ಬಂದರೆ ಮೌನವ್ರತದಲ್ಲಿರುತ್ತಾರೆ, ಮಗ ಬಂದರೆ ಮೌನ. ಇವರೇನು ಹೇಳಿದ? ಮೌನವ್ರತದಲ್ಲಿದ್ದಾರೆ ಎಂದು ಶ್ಲೋಕ ಬರೆದರು ನೋಡಿ. ಹಾಂ, ಮೌನವ್ರತದಲ್ಲಿದ್ದರೆ ಮಗ ಬಂದರೆ ಮೌನದಲ್ಲಿರಬೇಕು. ಮಗ ಹತ್ತರೆ ಸುಮ್ಮನಿರುವ ಎಂದು ಹೇಳಬೇಕು, ಮಾತಾಡಬಾರ್ದು. ಮಗ ಬಂದರೆ ಮಾತ್ರ ಹತ್ತರೆ ಮಾತ್ರ ಮಾತಾಡಿದೆ, ಮೌನವ್ರತ ಬಿಡಬಹುದಾ? ಮರದೇ ಪರೀಕ್ಷತ್ತಿಗೆ ಬಿಡೋಕ್ಕಾಗಲ್ವಾ? ಆಯಿತು, ಏಕೆಂದರೆ ನೀವೆಲ್ಲರೂ ಲೌಕಿಕರು. ಒಂದು ರಾಜನನ್ನು ಒಂದು ಲೌಕಿಕರ ತಪ್ಪು ಹಿಡಿಯುತ್ತಾರೆ ನೋಡಿ, ನೀವೆಲ್ಲರೂ ಲೌಕಿಕರ ತಪ್ಪು ಹಿಡಿಯುತ್ತಾರೆ, ಸಾಧುಗಳದ್ದು ತಪ್ಪು ಬಿಡ್ತಾರೆ. ನಾವು ಅವರ ಸೈಡ್ ಇದ್ದೇವೆ, ಸಾಧುಗಳ ತಪ್ಪು ನಮಗೆ ಗೊತ್ತು, ನಾನು ಹೇಳಿಬಿಡ್ತೀನಿ, ನಾನು ಯಾರನ್ನು ಬಿಡಲ್ಲ. ನೀವೇನಿಸಿದ್ರೆ ಅಯ್ಯೋ ಸಾಧುಗಳಲ್ಲವೇ, ಅವ್ರನ್ನ ತಪ್ಪು ಹಿಡಿಯಬಾರದು, ಅವರು ದೊಡ್ಡ ಗುರುಗಳು ಎಂದು ಬಿಟ್ಟು ಬಿಡ್ತಾರೆ. ಲೌಕಿಕರನ್ನೇ ನೀವು ಬೈಯುತ್ತಾರೆ, ತಪ್ಪು ಅವರದೇ, ರಾಜಂದೇ ತಪ್ಪು ಅವರದಲ್ಲ ಎಂದು. ಮರಿ ಇವರು ತಪ್ಪು ಯಾರು ಹೇಳಬೇಕು? ನಾವು ಇವರನ್ನು ಬಿಡಲ್ಲ, ನಾನು ಹೇಳ್ತೀನಿ, ಇದು ನನ್ನ ಕೆಲಸ ಇದು. ಮರಿ ಇವ್ರು ನೋಡಿದ ಇವ್ರ ಕೆಲಸ. ಆದರೆ ಒಳ್ಳೆಯ ಮಾತು ಹೇಳಿದ ಒಂದು ಮಾತು, ಅಪ್ಪ ತಾನು ಏನೋ ತಪ್ಪು ಮಾಡಿದ್ದರು, ಸಣ್ಣ ತಪ್ಪು, ಅಷ್ಟು ದೊಡ್ಡ ತಪ್ಪೇನಿಲ್ಲ. ಮಗನಿಗೆ ಮಾತ್ರ ಹೇಳಿದ, ಅಲ್ಲಪ್ಪ ರಾಜ ಪರಿಪಾಲನೆ ಮಾಡಬೇಕು, ಪರಿಪಾಲನೆ ಮಾಡದಿದ್ದರೆ ಅಸುರರು ಗುಂಡಗಳು ಕಳ್ಳರು ತಿರುಗುತ್ತಾರೆ ಎಲ್ಲ ಕಡೆ, ದೇಶದಲ್ಲಿ ರಕ್ಷಣೆ ಇರಲ್ಲ, ಮತ್ತು ಕಾಡುಕೂ ಬರ್ತಾರೆ, ನಮ್ಮ ಇಲ್ಲಿ ತಪಸ್ಸು ಮಾಡೋಕ್ಕೆ ಬಿಡಲ್ಲ. ಅದರಿಂದ ನೀನು ಗೊತ್ತಿಲ್ಲದೆ ಸಣ್ಣ ಮಗು ರಾಜನನ್ನು ಸುಮ್ಮನೆ ಶಾಪ ಕೊಟ್ಟು ಬಿಟ್ಟಿದ್ದಿ. ಅದರಿಂದ ಹೇಳ್ತಾನೆ ಅವರು ತನ್ನ ಮಗನಿಗೆ ಉಪದೇಶ ಮಾಡ್ತಾನೆ, ನಾವು ತಪಸ್ಸು ಮಾಡಿಕೊಳ್ಳಬೇಕಂದರೆ ರಾಜ ಪರಿಪಾಲನೆ ಮಾಡಬೇಕು, ಅಲ್ಲಿ ಗೃಹಸ್ಥರಿದ್ದರೆ ಇಲ್ಲಿ ಆಶ್ರಮ ನಡೆಯುತ್ತದೆ, ಅಲ್ಲಿ ಯಾರು ಗೃಹಸ್ಥ ಇಲ್ಲದಿದ್ದರೆ ಈ ಆಶ್ರಮ ನಡೆಯಲ್ಲ. ಅಲ್ಲ, ಅವರು ರಾಜ ಪರಿಪಾಲನೆ ಮಾಡಿದ್ದರೆ ನಾವಿಲ್ಲಿ ಕಾಡಿನಲ್ಲಿ ಆಶ್ರಮ ನಡೆಸ್ತಾ ಇದ್ದೀವಿ, ಇದು ನಮ್ಮದೇ ಶ್ರೇಷ್ಠ ಅಂದ್ಕೊಂಡರೆ ನಿಮಗೆ ಯಾರು ಗತಿ ಇಲ್ಲ ನಿಮಗೆ. ಅದರಿಂದ ಅವರನ್ನು ರಕ್ಷಣೆ ಮಾಡು, ಅದರಿಂದ ರಾಜನನ್ನು ಏನೋ ಸ್ವಲ್ಪ ಸ್ವಲ್ಪ ತಪ್ಪಿದ್ದರೂ ಸಹಿಸ್ಕೋ, ಅವರಿದ್ದರೆ ನಮಗಿಲ್ಲಿ ರಕ್ಷಣೆ. ಅವರಿಗೆ ಹೇಳು ತಪ್ಪು ಮಾಡದಂತೆ, ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ದರೆ ಬಿಡು, ಕ್ಷಮಿಸಿ ಬಿಡು. ಇಲ್ಲದಿದ್ದರೆ ಸಣ್ಣ ಪುಟ್ಟ ತಪ್ಪಿಗೆ ನೀವು ಜೋರಾಗಿ ಸಿಟ್ಟು ಮಾಡಿಕೊಂಡು ಅವರಿಗೆ ಶಾಪ ಕೊಟ್ಟರೆ ಪರೀಕ್ಷತ್ತು ಹೋಗಿಬಿಟ್ಟರೆ ಅಸುರರು ರಾಜರಾಗ್ತಾರೆ ಯಾರೋ, ಆವಾಗ ನಿಮ್ಮ ಆಶ್ರಮ ನಡೆಯುತ್ತದ, ನಿಮ್ಮ ತಪಸ್ಸು ನಡೆಯುತ್ತದ, ನಿಮಗೆ ಆ ಗತಿ ಇಲ್ಲ. ಅದಕ್ಕಿಂತ ಮೊದಲು ಅವರನ್ನು ನೋಡ್ಕೊ, ಅವರು ತಪ್ಪು ಮಾಡಿದ್ದರು ಕ್ಷಮಿಸು, ಅದು ನಿಮಗೆ ಒಳ್ಳೆ. ಅದರಿಂದ ದೊಡ್ಡ ಒಂದು ಲೆಕ್ಚರ್ ಕೊಡ್ತಾನೆ ತನ್ನ ಮಗಕ್ಕೆ, ಅದು ಬುದ್ಧಿವಂತಿಕದಿಂದ ಹೇಳ್ತಾನೆ ಅಲ್ಲವೇ? ಅದು ಬಿಟ್ಟು ರಾಜ ಮಿಲಿಟರಿನಿಂದ ಪ್ರಜಾ ರಕ್ಷಣೆ ಮಾಡಬೇಕಾ, ಪೊಲೀಸರಿಂದ ಮಿಲಿಟರಿಯಿಂದ, ಅದು ಬಿಟ್ಟು ಪೂಜೆಗಳು ಆರತಿಗಳು ಮಂದಿರಗಳು ಕಟ್ಟುತ್ತಾ ಇರಬೇಕಾ? ಮಂದಿರ ಆರತಿಗಳು ನಾವು ಮಾಡ್ಕೊಳ್ಳೋಕ್ಕಾಗಲ್ಲವ? ಪ್ರಧಾನಮಂತ್ರಿ ಆರತಿ ಮಾಡಿದ್ದರೆ ಯಾರಿಗೆ ಆರತಿ ಮಾಡೋಕ್ಕೆ ಬರಲ್ಲವ? ಏನೋ ನಿಮಗೆ ಬರುತ್ತದೆ ಆರತಿ ಮಾಡೋಕ್ಕೆ ಬರಲ್ಲ, ಪ್ರಧಾನಮಂತ್ರಿಯನ್ನು ಕರೆಯಬೇಕಾ? ನಾವು ಯಾವುದು ಏನು ಮಾಡಬೇಕೋ ಬಿಟ್ಟು ಇದೆಲ್ಲ ಓಟುಗಳಿಗೋಸ್ಕರ ಹಿಂದೂಗಳನ್ನು ಫೂಲ್ ಮಾಡುವುದಕ್ಕೆ ಈ ಮೇಲೆ ಮೇಲೆ ಕೆಲಸಗಳು ಮಾಡಿ ವೋಟ್ ಮಾಡಿಕೊಂಡು ಹಿಂದೂಗಳು ಸತ್ತು ಹೋದರೆ ಉಲ್ಟಾ ಮಾತಾಡ್ತಾ ಇದ್ದ. ಈಗ ಇದು ಮಾಡುವಂಥ ಮೂರ್ಖ ಬುದ್ಧಿ ಕೆಲಸ.
ಜನರಿಗೆ ಏನೋ ಬುದ್ಧಿ ಹೋಗುತ್ತಾ ಇದೆ. ಯಾರು ಯಾವುದು ಮಾಡಬೇಕೋ ಇಲ್ಲ. ರಾಮಚಂದ್ರ ಏನು ಹೇಳಿದ? ಹೇಳಿದ್ದೇನೆ ನಾನು ರಾಮಾಯಣದಲ್ಲಿ. ನವಪಂಚಚ ವರ್ಷಾಣಿ ರಾಮೋ ಭವತು ತಾಸ ತಾಪಸ ಜಟಾಚೀರತರಹ ಜಟಾಚೀರಧರಹ. ಜಟ ಚೀರ, ಚೀರ ಅಂದರೆ ನಾರು ಬಟ್ಟೆ. ನಾರು ಬಟ್ಟೆ ಉಟ್ಕೊಂಡು ಜಟ ಸುತ್ತುಕೊಂಡು ತಲೆಗೆ, ಒಂದು ಋಷಿಯಾಗಿ ಅಂದರೆ ಆಸ್ತಿ ಇಟ್ಕೊಳ್ಳಬಾರದು, ಸೇವಕರು ಸೈನಿಕರು ಜೊತೆಗೆ ಇಟ್ಕೊಳ್ಳಬಾರದು. ಏಕೆ ಋಷಿಯಾಗಿ ಇರಬೇಕೇ ಹೊರತು ಕಾಡಿನಲ್ಲಿ 14 ವರ್ಷ. ಅಲ್ಲಿ ಹೋಗಿ ಅರಮನೆ ಕಟ್ಟಿಸ್ಕೊಳ್ತೀವಿ, ಸೇವಕರೆಲ್ಲ ಇರುತ್ತಾರೆ, ಅಲ್ಲಿ ಮಿಲ್ಟ್ರಿ ಇಟ್ಕೊಳ್ತೀವಿ ಅಲ್ಲವೇ, ಸೈನ್ಯ ಇಟ್ಕೊಳ್ತೀವಿ, ಸೇವಕರಿರುತ್ತಾರೆ. ಅಯೋಧ್ಯನಿಂದ ತಿಂಗಳು ತಿಂಗಳಿಗೆಲ್ಲ ರೇಷನ್ ಹೋಗುತ್ತದೆ, ರೇಷನ್ ಅಂದರೆ ದಿನಸುಗಳೆಲ್ಲ ಹೋಗುತ್ತವೆ. ಅಲ್ಲೇ ಕಾಡು ಅರಣ್ಯವಾಸ ಹೇಳಿದ್ರಲ್ಲ, 14 ವರ್ಷ ಸುಖವಾಗಿದ್ದು ಬರ್ತೀವಿ ಅಂದರೆ, ಕೈಕೇಯಿ ಏನು ಹೇಳಿದ್ದಾರೆ? ಜಟಾಚೀರವಾಸಿ ಜಟಾಚೀರಧರಹ ನವಪಂಚಚ ವರ್ಷಾಣಿ ರಾಮೋ ಭವತು ತಾಪಸಃ ಎಂದು ಹೇಳಿದ್ದಾರೆ. ತಪಸ್ವಿಯಾಗಿರಬೇಕು, ಅಲ್ಲಿ ಹೋಗಿ ಅರಮನೆ ಕಟ್ಕೊಳ್ಬಾರ್ದು. ಕೈಕೇಯಿ ಮೊದಲೇ ಕಂಡೀಷನ್ ಚೆನ್ನಾಗಿ ಹೇಳಿಬಿಟ್ಟ. ಕಾಡಿಗೆ ಹೋದಾಗ ಕೈಕೇಯಿಗೆ ಅನುಕೂಲವಾಗಿ ಸೀತಮ್ಮ ಮಾತಾಡಿದ್ದಾಳೆ. ಗೊತ್ತಾ, ಅನುಕೂಲ ಅಂದರೆ ಅದು ನನ್ನ ಮಾತು, ಅನುಕೂಲ ಅಲ್ಲ, ಸುಮ್ಮನೆ ನನ್ನ ಹೇಳುವ ಬಗೆ. ಹೇಳ್ತಾರೆ, ನೋಡಿ ನಾವು ಅರಣ್ಯವಾಸಿಗಳು. ಸೀತಮ್ಮ ರಾಮನಿಗೆ ಆಕ್ಷೇಪ ಮಾಡ್ತಾಳೆ, ನಾವು ಅರಣ್ಯವಾಸಿಗಳು, ತಪಸ್ಸು ಮಾಡಲಿಕ್ಕೆ ಬಂದಿದ್ದೇವೆ. 14 ವರ್ಷ ಅಪ್ಪನ ಆಜ್ಞಾ ಪಾಲನಕ್ಕೋಸ್ಕರ ಈ ಧನುಸ್ಸು ಬಾಣ ಏಕಿಟ್ಕೊಂಡಿದ್ದಿ? ಸೀತಾರಾಮನಿಗೆ ಆಕ್ಷೇಪ. ಕೈಕೇಯಿಗೆ ಮಾತು ಕೇಳಿದ್ರೆ ತುಂಬ ಸಂತೋಷ ಪಟ್ಕೊಳ್ತಾರೆ. ಹಾಂ, ಒಳ್ಳೆಯದು ಒಳ್ಳೆಯದು, ನಾನು ಅದೇ ಹೇಳಿದ್ದೀನಿ, ಆ ತಪಸ್ವಿ ಇರಬೇಕು ಎಂದು. ಈಗ ಶಿವ ಈ ಧನುಸ್ಸು ಇದು ಇಟ್ಕೊಂಡು ಹೋದರೆ ನಾನು ಸುಮ್ಮನೆ ಇದ್ದೆ, ನನ್ನ ಪರವಾಗಿ ಮಾತಾಡ್ತಾ ಇದ್ದೆ, ಒಳ್ಳೆಯದು ಮಾತು ಹೇಳು. ಕೈಕೇಯಿಗೆ ಗೊತ್ತಾದರೆ ಸಂತೋಷ ಪಟ್ಕೊಳ್ತಿದ್ದಾನೆ. ಸೀತಮ್ಮ ಏನು ಕೇಳ್ತಾರೆ, ಈ ಧನುಸ್ಸು ಏಕೆ? ಹಿಂಸಾತ್ಮಕನಾಗಿ, ಧನುಸ್ಸು ಅಂದರೆ ಹಿಂಸಾ ಯುದ್ಧ ಎಂದರ್ಥ. ನೀವು ತಪಸ್ವಿಯಾಗಿರ್ತೀಯಾ, ಇಲ್ಲಿ ಬಂದು ಯುದ್ಧ ಮಾಡ್ತೀಯಾ ಕಾಡಿನಲ್ಲಿ? ಇದ್ದೇಕೆ ಮಾಡೋದು? ತಪಸ್ವಿಯಾಗಿರಬೇಕು, ನಾವಲ್ಲಿ ಮಾತು ಕೊಟ್ಟಿದ್ದೀಯಾ, ಇದೇಕೆ ಅಂತ ಸೀತಾ ಆಕ್ಷೇಪ ಮಾಡ್ತಾರೆ. ಅದಕ್ಕೆ ಒಂದು ಕಥೆ ಹೇಳ್ತಾರೆ. ಇದು ಹೇಳಿದ್ದೇನೆ ನಾನು ಹಿಂದೆ? ಹೇಳಲಿಲ್ಲವ? ಒಂದ್ಸಲ ಕಥೆ ಹೇಳಲಿಲ್ಲ. ಹಾಂ, ಒಂದ್ಸಲ ಬಂತು ಇದು. ಸೀತಮ್ಮ ಇದರ ಜೊತೆಗೆ ಒಂದು ಕತೆ ಹೇಳ್ತಾರೆ. ಒಬ್ಬ ಋಷಿ ಇದ್ದನಂತೆ, ಕಾಡಿನಲ್ಲಿ ವಾಸ ಮಾಡ್ತಾನೆ, ಗುಡಿಸಲು ಕಟ್ಕೊಂಡ. ಅವರೇನು, ಒಂದು ತೆಂಗಿನಕಾಯಿ ಬರ್ತದಲ್ಲ ಎಳ್ನೀರು, ಎಳ್ನೀರು ಬಂದರೆ ಓಪನ್ ಹೇಗೆ ಮಾಡಬೇಕು? ಈಗ ಕೈಯಿಂದ ಆಗ್ತದೆ, ಅದನ್ನು ಕೊಡಿಯುವುದೇನು ಮೆಟಲ್ದಿರುತ್ತದೆ ನೋಡಿ, ಇಲ್ಲಿದೆ ಏನದು, ಮಚ್ಚು. ಮಚ್ಚು ಅಂದರೆ ಮತ್ಸ್ಯ ಅವತಾರನ ಏನೋ ಅದು, ಮಚ್ಚು ಏನೋ ಅದಕ್ಕೆ ಮಚ್ಚು ಹೇಳ್ತಾರೆ. ಇಲ್ಲೇ ಒಂದಿದೆ, ಅಂಥದ್ದೊಂದು ತೊಗೊಂಡಿಟ್ಕೊಂಡನಂತೆ. ಏನಾದರೂ ಏನು ಆ ಎಳ್ನೀರು ಹೊಡೆಯೋದಕ್ಕೋ ಅಥವಾ ಇನ್ನೇನಾದರೂ ಅದನ್ನು, ಅದು ಏನು ಕೊಡಲಿ ಹಾಗೇನೂ ಇದೆ, ಕೊಡಲಿ ಹೇಳ್ತಾರೆ ಅದಕ್ಕೆ, ಅಂಥದ್ದಿದೆ. ಅದರಿಂದ ಏನೋ ಇದು ಇನ್ನೇನೋ ಹಣ್ಣು ಆದರೂ ಏನಾದರೂ ಹೊಡೆಯುವುದಕ್ಕೆ ಎಂದು ಇಟ್ಕೊಂಡ. ಇಟ್ಕೊಂಡರೆ ಒಂದು ದಿವಸ ಏನಾಯಿತು, ಯಾವುದೋ ಪ್ರಾಣಿ ಬಂತು. ಪ್ರಾಣಿ ಬಂದರೆ ಏನಾಗುತ್ತದೆ? ಪ್ರಾಣಿ ಅಂದರೆ ಕ್ರೂರ ಪ್ರಾಣಿ. ಈಗ ಇದು ಬಳಸಬೇಕಾಯಿತು, ಇದು ಬಳಸಿಬಿಟ್ಟ, ಪ್ರಾಣಿಯನ್ನು ಸಾಯಿಸಿಬಿಟ್ಟ. ಆದ್ದರಿಂದ ತಪಸ್ವಿಗಳಾದವರು ಇಂಥದ್ದು ಕಟ್ಟು ಮಾಡುವುದು ಯಾವುದು ಇಟ್ಕೊಳ್ಳಬಾರದು. ಇಟ್ಕೊಂಡರೆ ಯಾವುದೋ ಆ ಕ್ಷಣ ಯಾವುದೋ ನೆಪ ಬರುತ್ತದೆ, ಆ ಕ್ರೂರ ಪ್ರಾಣಿ ಬಂತು, ಏನೋ ಹುಲಿ ಬಂತೋ, ಇನ್ನೇನೋ ಬಂತೋ, ಆದ್ದರಿಂದ ಇದನ್ನು ಬಳಸುವುದಕ್ಕೆ ಆಗ್ತದೆ. ಇದು ಇಟ್ಕೊಳ್ಳದಿದ್ದರೆ ಹಿಂಸೆ ಮಾಡುವ ಅವಕಾಶವಿರುವುದಿಲ್ಲ. ನಾವು ಹಾಗೆ ಇಟ್ಕೊಳ್ಳಬೇಕು, ಭಗವಂತನನ್ನೇ ನಂಬಿಕೊಂಡು ಭಗವಂತನಿಗೆ ಶರಣು ಹೊಕ್ಕಿರಬೇಕು. ಇಂಥದ್ದು ಶಸ್ತ್ರಗಳು ಬಳಸಬಾರದು. ಶಸ್ತ್ರಗಳು ಕ್ಷತ್ರಿಯ ಕೆಲಸ, ನಮ್ಮದಲ್ಲ. ನಾವು ಅಹಿಂಸಾ ಏನದು ಆಚರಿಸುವವರು. ಇದೆಲ್ಲ ಬಿಟ್ಟು ಹಿಂಸಾತ್ಮಕವಾದ ಯುದ್ಧ ಮಾಡುವಂಥ ಶಸ್ತ್ರಗಳನ್ನು ಬಿಟ್ಟು, ಎಲ್ಲ ಆಯುಧಗಳನ್ನು ಬಿಟ್ಟು, ಯಾವ ಆಯುಧವಿಲ್ಲದೆ ಇರಬೇಕು. ಇದೇ ತಪಸ್ವಿಗಳ ಕೆಲಸ. ಆದ್ದರಿಂದ ಅವನು ನೋಡಿ ತಪಸ್ವಿ ಆಗ್ತೀನಿ ಎಂದು ಹೋಗಿ ತರಕಾರಿಗೋಸ್ಕರ ಅಲ್ಲವೇ ಎಂದಿಟ್ಕೊಂಡ. ಅದೇ ಮತ್ತೆ ಯಾವುದಕ್ಕೋ ಬಳಸಿದ, ಇದು ಚೆನ್ನಾಗಿದೆ ಅನಿಸಿತು, ಇನ್ನೊಂದು ತಗೊಂಡು ಬಂದ, ಇನ್ನೊಂದು ಸಲ ಬಳಸಿದ. ಏನೋ ಏನು ಹಣ್ಣುಗಳು ಕಟ್ ಮಾಡುವುದಕ್ಕೆ, ಇಲ್ಲಿ ಕೂತು ಹಣ್ಣುಗಳು ತಿನ್ನುವುದು ಹೇಗೆ? ನೀವು ನೋಡಿದ್ದೀರಾ, ನೀವು ಕಾಡಿನಲ್ಲಿದ್ದೀರಾ, ಕೆಲವು ದಿವಸ ಗೊತ್ತಾಗ್ತದೆ ಹೇಗೆ ತಿನ್ನುವುದು ಅಂದರೆ. ಅದಕ್ಕೆ ಪದ್ಧತಿಗಳಿವೆ. ನೀವು ಕಾಡಿನಲ್ಲಿರಬೇಕಂದ್ರೆ ಕೇಳಿ, ನಾನು ಹೇಳ್ತೀನಿ ಹೇಗಿರಬೇಕೆನ್ನುವುದು.
ಹೇಗಿರಬೇಕು, ಪ್ರಾಣಿಗಳಿಂದ ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು, ಯಾವುದು ಒಂದು ಚಾಕಿಲ್ಲ ಏನಿಲ್ಲ ಹೇಗೆ ಜೀವಿಸ, ಅದೆಲ್ಲ ಪದ್ಧತಿಗಳು ನಮ್ಮ ಹತ್ತಿರ ಇವೆ. ಏಕೆಂದರೆ ನಾವು ಕಾಡುವಾಸಿಗಳೇ, ನಮ್ಗೆ ಗೊತ್ತದೆಲ್ಲ ಹೇಗಿರಬೇಕು. ಅದಕ್ಕೆ ಒಂದು ಪದ್ಧತಿ ಇರುತ್ತದೆ ಹೇಗೆ ಮಾಡಬೇಕು. ಅದರಿಂದ ಅವರು ಅಂದ್ಕೊಂಡ, ಸಿಟಿಯಿಂದ ಬಂದಿರುವವರಿಗೆ ಏನು ಮಾಡಬೇಕೋ ಗೊತ್ತಿಲ್ಲ, ಕಾಡುವಾಸಿಗಳನ್ನು ಕೇಳು ಅವರು ಏನು ಹೇಳ್ತಾರೆ ಹೇಗೆ ಮಾಡಬೇಕು. ಅವರೊಂದು ಚಾಕ್ ಇಟ್ಕೊಂಡ, ನಾವಲ್ಲಿ ಹೋಗ್ತಾ ಇದ್ದೀವಲ್ಲ ಅದಕ್ಕೆ ನಾವೇನು ಕಟ್ ಮಾಡಬೇಕಂದ್ರೆ ಹೇಗೆ, ಒಂದು ಚಾಕ್ ಇಟ್ಕೊಂಡ, ಮತ್ತೆ ಇನ್ನು ಕೊಡಲಿ ಇಟ್ಕೊಂಡ, ಮತ್ತು ಇನ್ನೇನೋ ಇಟ್ಕೊಂಡ, ಪೂರ್ತಿ ಅಡುಗೆ ಮನೆ ಆಯಿತು ಅಲ್ಲವೇ, ಅಡುಗೆ ಮನೆಯೇ ಆಗಿಬಿಡ್ತಿತ್ತು. ಇವರೆಲ್ಲ ಆಯಿತು. ಈಗ ಯಾವಾಗಲೂ ಯಾರೋ ಬಂದರೂ ಏನೋ ಆಯಿತು ಅಂದರೆ ಇನ್ನೊಂದು ಉಕ್ತಾಗ ಅದೇನು ಸ್ವಲ್ಪ ಅದು ಏನಾಗ್ತದೆ, ಬ್ಲಂಟ್ ಆಗಿಬಿಟ್ಟಿತ್ತು. ಬ್ಲಂಟ್ ಅಂದರೆ ಚೆನ್ನಾಗಿ ಚೂಪಾಗಿಲ್ಲ. ಅದರಿಂದ ಏನು ಇನ್ನೊಂದು ತೊಗೊಂಡು ಬಂದ, ಅದಕ್ಕೆ ಸರಿಯಾಗಿ ಮಾಡಿದ, ಏನು ಕಲ್ಲುಕಿ ಹೀಗೆ ಉಜ್ಜಿ 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 ಶಾರ್ಪ್ ಮಾಡಿದ, ಆಯಿತು. ಈಗ ಇನ್ನೇನು, ಯಾವಾಗಲೂ ಒಂದು ಪ್ರಾಣಿ ಬಂದಾಗ ಅದನ್ನು ಒಟ್ಟು ಹೊಡೆದು ಬಿಟ್ಟ, ಅದು ಪ್ರಾಣಿ ಸತ್ತು ಹೋಯಿತೋ ಓಡಿ ಹೋಯಿತೋ, ಮಾತ್ರ ಇವರಿಗೆ ಹಿಂಸಾ ಬಂತು, ಅಹಿಂಸಾ ವ್ರತ ಹೋಯಿತು. ಅದರಿಂದ ನೀವು ಹಾಗೆಯೇ ಈ ಧನುಸ್ಸು ಬಾಣು ಎಲ್ಲ ಇಲ್ಲ ಮುರಿದು ಹಾಕಿ ಇಲ್ಲಿ ಬಿಸಾಕಿ ಬಾ, ಆವಾಗಲೇ ನಿಮ್ಮದು ವ್ರತ ಆಗುತ್ತದೆ ಅಂದು. ರಾಮಚಂದ್ರ ಏನು ಉತ್ತರ ಹೇಳಿದನೋ ಗೊತ್ತಾ, ನಾನು ರಾಜ್ಯ ಎನ್ನುವುದು ನನ್ನ ಭೋಗ ಸಾಧನ, ರಾಜ್ಯ ಅಂದರೆ ತಮ್ಮ ಅಧಿಕಾರ, ತಮ್ಮ ಸುಖ, ನಾನು ಸುಖ ಬಿಡ್ತೀನಿ ರಾಜ್ಯ ಬಿಡ್ತೀನಿ ಅದೆಲ್ಲ ನನ್ನ ಸುಖ. ತಪಸ್ವಿ ಅಂದರೇನು, ತನ್ನ ಸುಖಗಳು ಬಿಡುವುದು, ಅಧಿಕಾರ ಬಿಡುವುದು, ಸೈನ್ಯ ಸೇವಕರು ಸುಖ ಬಿಡುವುದು, ಸೇವಕರ ಸುಖ ಬಿಟ್ಟೆ, ಸೈನ್ಯ ಸುಖ ಬಿಟ್ಟೆ, ಅದೆಲ್ಲ ಬಿಡ್ತೀನಿ, ಧನುಸ್ಸು ಬಾಣಗಳು ಮಾತ್ರ ಬಿಡಲ್ಲ. ಏಕೆ, ಇದು ಧರ್ಮ ರಕ್ಷಣಕ್ಕೋಸ್ಕರ. ಋಷಿಗಳನ್ನು ತೊಂದರೆ ಕೊಡುವಂಥ ಅಸುರ ಇದ್ದರೆ ಆ ಅಸುರರನ್ನು ಶಿಕ್ಷೆ ಕೊಟ್ಟರೆ ಇವರಿಗೆ ರಕ್ಷಣೆ ಆಗುತ್ತದೆ. ಇದು ಪೊಲೀಸ್ ಕೆಲಸ, ಪೊಲೀಸ್ ಕೆಲಸ ಮಾತ್ರ ನಾನು ಬಿಡಲ್ಲ, ಇದು ನಾನು ರಾಜ, ಇದೂ ನನ್ನ ತಪಸ್ಸೆ ಎಂದು ಹೇಳಿದ. ಅಸುರನನ್ನು ಶಿಕ್ಷಿಸುವುದು, ಧರ್ಮಾತ್ಮರನ್ನು ರಕ್ಷಣೆ ಮಾಡುವುದು, ಇದೇ ನನ್ನ ತಪಸ್ಸು, ಅದಕ್ಕೋಸ್ಕರ ನಾನು ಇದು ಬಿಡಲ್ಲ, ಇದು ಇಟ್ಕೊಳ್ತೀನಿ ಎಂದು ರಾಮಚಂದ್ರ ಇಟ್ಕೊಂಡು. ನೋಡಿ, ಸೀತಮ್ಮ ಇದು ಆಕ್ಷೇಪ ಮಾಡ್ತಾರೆ, ಅರಣ್ಯ ಪರ್ವದಲ್ಲಿ ಬಂದಿದೆ, ನೀವು ಓದಿದ್ದರೆ ಅಲ್ಲಿದ್ದರೆ ಇದೆಲ್ಲ ಕತೆ ಬರ್ತದೆ. ಅದಕ್ಕೆ ಉತ್ತರ ಕೊಡ್ತಾರೆ, ಅದಕ್ಕೆ ರಾಮಚಂದ್ರ ಉತ್ತರ ಕೊಡ್ತಾನೆ, ನಾನು ಬಿಡಲ್ಲ, ನಾನು ಪ್ರಾಣವನ್ನೇ ಬಿಡ್ತೀನಿ ಹೊರತು ಋಷಿಗಳ ರಕ್ಷಣೆ ಬಿಡಲ್ಲ. ಅಸುರ ಸಂಹಾರ, ಸಜ್ಜನರ ರಕ್ಷಣೆ, ಇದು ನನ್ನ ಧರ್ಮ. ನಾನು ಕ್ಷತ್ರಿಯನಾಗಿ ಹುಟ್ಟಿದ್ದೆ ನನ್ನ ಧರ್ಮ, ಹುಟ್ಟಿದ್ದೇ ಧರ್ಮ ರಕ್ಷಣಕ್ಕೋಸ್ಕರ. ಅದು ಬಿಟ್ಟರೆ ನಾನು ನನ್ನ ಧರ್ಮನೇ ಬಿಟ್ಟಂತೆ ಆಗುತ್ತದೆ. ಈ ಧನುಸ್ಸು ಬಿಟ್ಟರೆ ನನ್ನ ಧರ್ಮ, ನನ್ನ ತಪಸ್ಸಿದೆ ಎಂದು ಹೇಳ್ತಾರೆ. ಈ ತಪಸ್ಸೇ ಬಿಟ್ಟಂತಾಗ ನಾನು ಬಿಡಲ್ಲ ಹೇಳ್ತಾ, ಇದು ಋಷಿಗಳಿಗೋಸ್ಕರನೇ, ನಾನು ಋಷಿಗಳ ರಕ್ಷಣಕ್ಕೋಸ್ಕರನೇ ಬಳಸ್ತೀನಿ ಎಂದು ಹೇಳ್ತಾ. ನೋಡಿ, ಆದ್ದರಿಂದ ಪರಿಪಾಲಕರ ಕೆಲಸನೇ ಅದು. ಅದು ನಾನು ಬಿಟ್ಟು ನಾನು ಆರತಿ ಮಾಡ್ತೀನಿ, ಮಂದಿರ ಕಟ್ತೀನಿ, ಗಂಗಾ ದಡದಲ್ಲಿ ಏನೋ ಮಾಡ್ತೀನಿ, ಏನಪ್ಪ ಇದೇನು ಲೌಕಿಕರು ಕಟ್ಕೊಳ್ಳೋಕ್ಕಾಗಲ್ಲವಾ, ನಾವು ಕಟ್ಕೊಳ್ಳೋಕ್ಕಾಗಲ್ಲ, ಅವರೇ ಬಂದು ಮಾಡಬೇಕಾ, ಅವರೇನು ನಮಗೆ ದೊಡ್ಡ ಉಪಕಾರ ಮಾಡಿದ್ದರಂತೆ. ನಮ್ಮ ಹಿಂದೂಗಳೆಲ್ಲ ಎಷ್ಟು ಪ್ರಶಂಸಾ, ಎಷ್ಟು ಪ್ರಶಂಸಾ. ಅಬ್ಬ, ಸೋಷಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲಿ ನೋಡು, ಹಿಂದೂಗಳಲ್ಲಬ್ಬ ಯಾವ ಪ್ರಧಾನಮಂತ್ರಿ ಮಾಡಲಿಲ್ಲ, ನಮ್ಮ ಕೇದಾರ್ನಲ್ಲಿ ಶಂಕರಾಚಾರ್ಯ ಸ್ಥಾಪನ, ಕಾಶಿಯಲ್ಲಿ ಏನೋ ಮಾಡಿದ, ಓ ಮಂದಿರಗಳೆಲ್ಲ ಒಡೆದು ಹಾಕಿದ, ಆಹಾ ಇಷ್ಟು ಶಂಕರಾಚಾರ್ಯ ಮಾಡಿದ್ದು ಯಾರೂ ಮಾಡಲಿಲ್ಲ ಎಂದು ತುಂಬ ಸಂಭ್ರಮ ನಮಗೆ ಅಲ್ಲವೇ. ತುಂಬ ಚೆನ್ನಾಗಿದೆ, ಅರ್ಜುನ ಮಾಡಿದ ಹಾಗೆ ಇದೆ ಅಲ್ಲವೇ. ಯುದ್ಧವನ್ನೇ ಬಿಟ್ಟ ನೋಡಿ, ಅಹಿಂಸಾವಾಗಿ ಕಾಡುಕಿ ಹೋದ ಅರ್ಜುನ, ಹೇಳ್ತಾನೆ ನಾನು ಯುದ್ಧವನ್ನೇ ಬಿಡ್ತೀನಿ, ನಾನು ಅಹಿಂಸವನ್ನೇ ಪಾಲಿಸ್ತೀನಿ, ಕಾಡುಕಿ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ದುರ್ಯೋಧನ ನನ್ನ ಮೇಲೆ ಬಾಣದಿಂದ ನನ್ನನ್ನು ಸಾಯಿಸಿಬಿಡಲು, ನಾನು ಇಲ್ಲೇ ಸತ್ತು ಹೋಗ್ತೀನಿ, ಗಾಂಧೀಜಿ ಆಗಿಬಿಡ್ತೀನಿ ಎಂದು ಹೇಳಿಬಿಟ್ಟ ಅರ್ಜುನ. ಶ್ರೀಕೃಷ್ಣ ಒಂದು ಕೋಲು ತಗೊಂಡು ಹೊಡೆದು ಬಿಟ್ಟು, ಗಾಂಧೀಜಿ ಹೆಸರಿಟ್ಟರೆ ನಿಮ್ಮ ತಲೆ ಒಡೆದು ಹಾಕ್ತೀನಿ ಎಂದು ಹೇಳಿಬಿಟ್ಟು, ಇನ್ನೊಂದು ಸಲ ಗಾಂಧೀಜಿ ಹೆಸರಿಟ್ಕೊಂಡು, ನೀನು ಕ್ಷತ್ರಿಯನಾಗಿ ಹುಟ್ಟಿ ಇದ ನೀನು ಮಾಡುವ ಕೆಲಸ ಅಲ್ಲವೇ. ಆದ್ದರಿಂದ ಯಾರು ಯಾವ ಧರ್ಮ ಮಾಡಬೇಕೋ ಅದು ಮಾಡಬೇಕು. ಈಗ ಎಲ್ಲರೂ ಉಲ್ಟಾ ಮಾಡುವಂತೆ, ಆ ಧರ್ಮ ಮಾಡಲ್ಲ ಅಂತೆ, ಇದು ಮಾತ್ರ ಏನೇನೋ ಆರತಿ ಮಾಡ್ತಾರೆ. ಹಿಂದೂಗಳಿಗೆಲ್ಲ ಆಹಾ ಆಹಾ ಅನಿಸುತ್ತೆ, ನಾಚಿಕೆ ಇಲ್ಲ ಹಿಂದೂಗಳಿಗೆ, ಅದಕ್ಕೋಸ್ಕರನೇ ಹಿಂದೂಗಳಾಗಿ ಹುಟ್ಟಿದ್ದರು, ನಾಚಿಕೆ ಇಲ್ಲದಿದ್ದರೆ. ಅಂದರೆ ಇದೇನು ಬುದ್ಧಿ, ಅವರು ಮಾಡುವ ಕೆಲಸ ಬಿಟ್ಟು ಇದು ಮಾಡುವುದು ಅವ್ರದ್ದ, ಈ ಸುಮ್ಮನೆ ಈ ವಿಗ್ರಹ ಕಟ್ಟುವುದು ಆರತಿ ಮಾಡುವುದು ಇನ್ನೊಬ್ಬರಿಂದ ಮಾಡೋಕ್ಕಾಗಲ್ಲವಾ, ಅವರು ಮಾಡುವ ಕೆಲಸ ಬಿಟ್ಟು ಈ ಸಣ್ಣ ಪುಟ್ಟ ಕೆಲಸ ಮಾಡಿಬಿಟ್ಟು ದೊಡ್ಡವರಾಗಿಬಿಟ್ರೆ ಎಂದು. ಹಿಂದೂಗಳು ಸತ್ತು ಹೋಗ್ತಾ ಇದ್ದಾರೆ, ಅವರಿಗೆ ಗತಿ ಇಲ್ಲ ನೋಡುವರು, ಅದು ಆಗಬೇಕು. ಅಲ್ಲಿ ಪೊಲೀಸರಿಂದ ಆಗುತ್ತದೆ, ಮಿಲ್ಟ್ರಿದಿಂದ ಆಗುತ್ತೆ, ಅದು ಅವರ ಕೈಯಲ್ಲಿದೆ. ಅವರ ಕೈಯಲ್ಲಿರುವ ಕೆಲಸ ಬಿಡ್ತಾನೆ, ಈ ಸಣ್ಣ ಪುಟ್ಟ ಕೆಲಸ ಆರತಿ ಮಾಡ್ತಾನೆ. ಹಾಂ ಹಾಂ, ನಿಮಗೆಲ್ಲರಿಗೆ ದೊಡ್ಡದು ಅನಿಸುತ್ತದೆ ಮೋದಿ ಮಾಡಿದ್ದು, ಚೆನ್ನಾಗಿದೆ. ಇವ ಅರ್ಜುನ ಬುದ್ಧಿಗೂ ಇವರ ಬುದ್ಧಿ. ಅದರಿಂದ ಅವರು ಹೇಳ್ತಾನೆ,
ಶಮೀಕ ಮಹರ್ಷಿ ತನ್ನ ಮಗ ಸಣ್ಣ ಮಗ ಪರೀಕ್ಷತ್ತಿಗೆ ಶಾಪ ಕೊಟ್ಟಿದ ಮಗಕ್ಕೆ ನೋಡಿ ನಾವು ಅಹಿಂಸಾವಾದಿಗಳೆಂದು ಶಸ್ತ್ರಗಳನ್ನೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದೇವೆ ಆದರೆ ಶಸ್ತ್ರ ನಾವು ಬಿಟ್ಟರೂ ಶಸ್ತ್ರ ಹಿಡ್ಕೊಂಡ ಇನ್ನೊಬ್ಬರು ನಮ್ಮ ಜೊತೆಗೆ ಇರಬೇಕು ಇಲ್ಲದಿದ್ದರೆ ಬದುಕಕ್ಕಾಗಲ್ಲ ನಾನು ಅಹಿಂಸಾ ಪಾಲಿಸಬೇಕೆಂದರೆ ನೋಡಿ ಋಷಿಗಳು ಅಹಿಂಸಾ ಪಾಲಿಸಬೇಕೆಂದರೆ ರಾಮಚಂದ್ರ ಅಹಿಂಸೆ ಮಾಡಬೇಕು ಧನುಸ್ಸು ಹಿಡ್ಕೊಳ್ಳಬೇಕು ಅಲ್ವಾ ನಾನು ಅಹಿಂಸಾ ಇಲ್ಲಿ ಆಶ್ರಮದಲ್ಲಿ ಕೂತಿದ್ದು ಅಹಿಂಸಾ ಮಾಡಬೇಕೆಂದರೆ ಇನ್ನೊಬ್ಬರು ಹಿಂಸೆ ಮಾಡಬೇಕು ಯಾರು ಎಲ್ಲರೂ ನಾವೆಲ್ಲರೂ ಅಸ್ತ್ರಗಳು ಬಿಟ್ಟಿದ್ದೇವೆ ಅಂದರೆ ಎಲ್ಲರೂ ಒಟ್ಟಿಗೆ ಸತ್ತು ಹೋಗ್ತೀವಿ ಯಾರೂ ಉಳಿಯಲ್ಲ ಉಳಿಯುತ್ತಾರ ನಾನು ಅಹಿಂಸಾ ಪಾಲಿಸ್ತೀನಿ ಅಂದರೆ ನಮಗೆ ಒಂದು ಸೆಕ್ಯೂರಿಟಿ ಪೊಲೀಸ್ ಬೇಕು ಅವರು ರಿವಾಲ್ವರು ಹಿಡ್ಕೊಂಡೇ ಬರ್ತಾನೆ ಬಂದೂಕು ಹಿಡ್ಕೊಂಡೇ ಬರ್ತಾನೆ ನಾನು ಅಹಿಂಸಾ ಅಂದರೆ ನೀನು ಅಹಿಂಸಾ ಆಗಬೇಕಾದರೆ ಇನ್ನೊಬ್ಬರು ಇರಬೇಕು ವಿಶ್ವಾಮಿತ್ರ ರಾಮಚಂದ್ರನಿಗೋಸ್ಕರ ಏಕೆ ಬಂದ ನೀನೇ ಮಾಡ್ಕೊಳ್ಳಬಹುದಿತ್ತು ನಾನು ಯಜ್ಞ ಮಾಡಬೇಕಂದರೆ ಧನುಸ್ಸು ಬಾಣ ಹಿಡ್ಕೊಂಡವರು ಬಂದೂಕು ಹಿಡ್ಕೊಂಡವರು ಇನ್ನೊಬ್ಬರು ಬೇಕು ಅವರು ಇನ್ನೊಬ್ಬರಿದ್ದರೆ ನನ್ನ ಯಜ್ಞ ನಡೆಯುತ್ತದೆ ಓ ನಾನು ಅಹಿಂಸಾವಾದಿ ಅಂದರೆ ರಾಮಚಂದ್ರ ಹೇಳಬಹುದು ನಾನು ಧನುಸ್ಸು ಬಿಡ್ತಾ ಇದ್ದೆ ನಾನು ಅಹಿಂಸಾವಾದಿ ಬಾ ಅಂದರೆ ಬರ್ತೀನಿ ನಿಮ್ಮ ಜೊತೆಗೆ ಯಜ್ಞಕ್ಕೆ ಅಂತ ಹೇಳ್ತಾನೆ ಹಾಂ ಚೆನ್ನಾಗಿದೆ ನಾನು ಗಾಂಧೀಜಿ ಅನುಯಾಯ ರಾಮಚಂದ್ರ ಹೇಳಬಹುದಾ ನಾನಿದ್ದರೆ ಹೇಳುತ್ತಿದ್ದೆ ಮುಂದೆ ಕಲಿಯುಗದಲ್ಲಿ ಒಬ್ಬ ಗಾಂಧೀಜಿ ಬರ್ತಾನೆ ರಾಮಚಂದ್ರ ನೀವು ಹೇಳಿ ನಾನು ಗಾಂಧೀಜಿ ಅನುಯಾಯಿ ನಾನು ಧನುಸ್ಸು ಬಿಡ್ತೀನಿ ನಿಮ್ಮ ಜೊತೆಗೆ ನಾನು ಅಹಿಂಸಾವಾದಿ ಆಗ್ತೀನಿ ಇಬ್ಬರು ಹೋಗಿ ಯಜ್ಞ ಮಾಡಿಕೊಳ್ಳೋಣ ಅಲ್ಲ ನೀವು ಯಜ್ಞ ಮಾಡಿ ನಾನು ಬೇಕಾದರೆ ನಿಮಗೆ ಸಮಿದೆಗಳು ತಂದು ಕೊಡ್ತೀನಿ ನೀರು ತಂದು ಕೊಡ್ತೀನಿ ಬೆಂಕಿ ತಯಾರು ಮಾಡ್ತೀನಿ ನೀವು ಯಜ್ಞ ಮಾಡಿ ಯಜ್ಞನನ್ನು ಹಾಳು ಮಾಡೋಕ್ಕೆ ಬಂದರೆ ಏನು ಮಾಡೋಣ ನಾವಿದ್ದರೆ ಅಹಿಂಸಾವಾದಿಗಳಲ್ಲವೇ ನಾವಿಬ್ಬರು ಒಬ್ಬರು ಅಹಿಂಸಾ ಪಾಲಿಸಬೇಕೆಂದರೆ ಆಯಿತಾ ಮರಿ ಅವರದು ದೊಡ್ಡ ತಪಸ್ಸೆ ಅಸ್ತ್ರ ಇಟ್ಕೊಂಡವರದು ದೊಡ್ಡ ತಪಸ್ಸೆ ಒಬ್ಬನು ಬಿಡಬೇಕಂದರೆ ಇನ್ನೊಬ್ಬರು ಬೇಕು ಅವರು ಅದೇ ಹೇಳಿದ ನೀವು ಮಹಾಭಾರತ ನನ್ನಿಂದ ಕೇಳಿದರೆ ಬೇರೆ ಇರುತ್ತದೆ ನೀವು ಬೇರೆ ಕಡೆ ಹೇಳಿ ಅವರೆಲ್ಲರೂ ಇಲ್ಲ ಇದ್ದಂಥ ಹಾಗೆ ಓಹೋ ಶಮಿಕದು ಪರೀಕ್ಷತ್ತದೆ ತಪ್ಪು ಅದೆಲ್ಲ ಅವರು ಅದೇ ಹೇಳ್ತಾರೆ ನಾನು ನೋಡಿ ನಾನು ಹೇಳುವುದೆಲ್ಲ ಬೇರೆಯೇ ಇರುತ್ತದೆ ನೀವು ಬೇರೆ ಕಡೆ ಹೇಳಿ ಬೇರೆ ಕಡೆ ರಾಮಾಯಣ ಮಹಾಭಾರತ ಕೇಳಿ ಅವರೆಲ್ಲ ಏನೇನೋ ಹೇಳ್ತಾರೆ ನಾನು ಹೇಳಿದ್ದು ನನ್ನ ಪದ್ಧತಿ ಅದು ಬೇರೆಯೇ ಶಮೀಕ ಹೇಳ್ತಾನೆ ನಾವಿಲ್ಲಿ ತಪಸ್ಸು ಮಾಡಬೇಕಂದರೆ ಆ ಶ್ಲೋಕಗಳು ಓದಿ ಹೇಳಿದ್ದೀನಲ್ಲ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಏಕೆಂದರೆ ಈ ಸಂಬಂಧ ಬಂದಾಗ ಉಪರಿಚರವಸು ಅರ್ಜುನ ಧರ್ಮರಾಜ ಶಮೀಕ ನಾಲ್ಕು ಜನರು ಹೋಲಿಸಿ ಹೇಳುವುದರಿಂದ ನಿಮಗೆ ಸ್ವಲ್ಪ ಸ್ಪಷ್ಟವಾಗಿ ಅರ್ಥವಾಗ್ತದೆ ನಾವು ತಪಸ್ಸು ಮಾಡಬೇಕಂದರೆ ನಾವು ಒಂದು ಅಹಿಂಸಾವಾದಿ ಆಗಬೇಕಂದರೆ ನಾಲ್ಕು ಜನರು ಪೊಲೀಸರಿರಬೇಕು ಅವರು ಬಂದೂಕು ಇಟ್ಕೊಂಡಿರದೆ ನಾನು ಅಹಿಂಸಾ ಆಗುತ್ತದೆ ರಾಮಚಂದ್ರ ಧನುಸ್ಸು ಹಿಡ್ಕೊಂಡರೆ ವಿಶ್ವಾಮಿತ್ರನ ಯಜ್ಞ ನಡೆಯುತ್ತದೆ ಅಲ್ಲವೇ ಎಲ್ಲದರೆ ಯಜ್ಞ ನಡೆಯುತ್ತದೆ ಮರಿ ರಾಮಚಂದ್ರ ನಾನು ಅಹಿಂಸಾವಾದಿ ನಾನು ಧನುಸ್ಸು ಬಿಡ್ತೀನಿ ಅಂದರೆ ವಿಶ್ವಾಮಿತ್ರನ ಯಜ್ಞ ನಡೆಯುತ್ತದೆ ಮತ್ತು ಏನಪ್ಪ ಇದು ಮೋದಿ ಆಲ್ಸೋ ಆರತಿ ಇತ್ತೀನಿ ಅಂದರೆ ನಾವೇನು ಮಾಡಬೇಕು ನಾವು ಖಡ್ಗ ಇಟ್ಕೊಂಡು ಹೋಗಬೇಕಾ ಮರಿ ಅವರ ಕೈಯಲ್ಲಿ ಮಿಲ್ಟ್ರಿ ಇದೆ ಪೊಲೀಸ್ ಇದೆ ಅವರನ್ನು ರಕ್ಷಣೆ ಮಾಡಬೇಕಾ ಅದು ಬಿಟ್ಟು ಅವರು ಆರತಿ ಮಾಡ್ತೀನಿ ಅಂದರೆ ನೀವು ಓಟು ಹಾಕಿದ್ದೆಲ್ಲ ಆರತಿ ಮಾಡೋಕ್ಕೆ ನಿಮಗೆ ಆರತಿ ಮಾಡೋಕ್ಕೆ ಯಾರಿಲ್ಲ ನಮಗೆ ಆಡೋಕ್ಕೆ ಬರಲ್ಲ ಅದರಿಂದ ನಾವೆಲ್ಲ ಓಟು ಹಾಕ್ತಾ ಇದ್ದೀವಿ ನೀವು ಬಂದು ಆರತಿ ಮಾಡು ಏನು ನೀವು ಆರತಿ ಮಾಡೋಕ್ಕೆ ಓಟು ಹಾಕಿದ್ದೀರಾ ನಾನು ಕೇಳ್ತಾ ಇದ್ದೀನಿ ಇಡೀ ಭಾರತೀಯರನ್ನು ಕೇಳ್ತಾ ಇದ್ದೀನಿ ನೀವು ಆರತಿ ಮಾಡು ಎಂದು ಓಟು ಹಾಕಿದ್ದೀರಾ ಏನು ಮಾಡಬೇಕು ರಾಮಚಂದ್ರನ ಹಾಗೆ ಸೀತಮ್ಮ ಹೇಳಿದ್ದರು ನಾವು ಅಹಿಂಸಾವಾದಿಗಳು ತಪಸ್ವಿಗಳು ರಾಮಚಂದ್ರ ಹೇಳ್ತಾನೆ ತಪಸ್ವಿ ಅಂದರೆ ಭೋಗ ಬಿಡ್ತೀನಿ ವಿಷಯ ಸುಖ ಭೋಗ ಬಿಡ್ತೀನಿ ರಾಜ್ಯ ಬಿಡ್ತೀನಿ ಸೇವಕರನ್ನು ಬಿಡ್ತೀನಿ ಮಿಲ್ಟ್ರಿ ಬಿಡ್ತೀನಿ ನಾನು ಭೂಮಿ ಮೇಲೆ ಮಲ್ಕೊಳ್ತೀನಿ ಹಣ್ಣು ಗಡ್ಡ ಗೆಣಸುಗಳು ತಿಂತೀನಿ ಆ ನದಿ ಸ್ನಾನದಲ್ಲಿ ತಣ್ಣೀರು ಸ್ನಾನ ಮಾಡ್ತೀನಿ ಬಿಸಿನೀರು ಅಲ್ಲೆಲ್ಲಿ ಸಿಗ್ತದೆ 14 ವರ್ಷ ತಣ್ಣೀರೇ ಮಾಡಬೇಕಾಯಿತು ಸ್ನಾನ ಹಾಗೆ ಇರ್ತೀನಿ ಹೀಗಿರ್ತೀನಿ ಧನುಸ್ಸು ಬಾಣ ಮಾತ್ರ ಬಿಡಲ್ಲ ಏಕೆ ಇದು ನಮ್ಮ ಋಷಿಗಳನ್ನು ರಕ್ಷಣೆ ಮಾಡುವುದಕ್ಕೆ ಇಲ್ಲಿ ಯಾರೂ ಇಲ್ಲ ಕರದೂಷಣಾದಿಗಳು ರಾವಣ ಕುಂಭಕರ್ಣ ಈ ಕಾಡುಗಳೆಲ್ಲ ದಂಡಕಾರಣ್ಯ ತಿರುಗುತ್ತಾ ಋಷಿಗಳನ್ನು ಬದುಕದೇ ಇರುವಂತೆ ಹಿಂಸೆ ಮಾಡ್ತಾರೆ ಇದ್ದಾರೆ ಮರಿ ಇವರನ್ನು ರಕ್ಷಿಸಬೇಕಂದರೆ ನಾನು ಧನುಸ್ಸು ಬಿಟ್ಟರೆ ಮತ್ತು ನನ್ನ ಗತಿ ಇವರದೇ ಆಗುತ್ತದೆ ನನಗೊಬ್ಬರು ಇನ್ನೊಬ್ಬರು ಬರಬೇಕು ನನ್ನನ್ನು ರಕ್ಷಿಸುವುದಕ್ಕೆ ರಾಮಚಂದ್ರನನ್ನು ಸೀತನನ್ನು
ವಿರಾದ ಇದ್ದಾನೆ, ಇನ್ನು ಯಾರೋ ಅವರು ದಾರಿಯಲ್ಲಿ ಎಷ್ಟೋ ರಾಕ್ಷಸರು ಬಂದರಲ್ಲ ಸೀತಮ್ಮನ ಹಿಡ್ಕೊಂಡರು, ಅವರನ್ನು ಹಿಡ್ಕೊಂಡರೆ ಸೀತಾರಾಮನನ್ನು ಯಾರು ಬರಬೇಕು, ಇನ್ನೊಬ್ಬ ಋಷಿ ಬರಬೇಕಾ, ಇನ್ನೊಬ್ಬರು ಬರಬೇಕಾ, ಇಲ್ಲದ್ರೆ ಅವರು ಸತ್ತು ಹೋಗ್ತಿದ್ದರು. ರಾಮಚಂದ್ರ ಅವರೇನು ಶರಭಂಗ, ಈಗ ಮಿಕ್ಕ ಋಷಿಗಳಿದ್ದರು ನೋಡಿ, ಆ ಋಷಿಗಳ ಹತ್ತಿರ ಭೇಟಿ ಮಾಡುವುದಕ್ಕೆ ಹೋದಾಗ ಪಕ್ಕಕ್ಕೂ ಇಂಥ ದೊಡ್ಡ ಮೂಲೆಗಳ ಬೆಟ್ಟ ಕಂಡು ಬಂತು. ಮೂಲೆಗಳು ಬೋನ್ಸ್ ಒಂದು ದೊಡ್ಡ ಬೆಟ್ಟ. ಆ ಋಷಿಗಳು ತಮ್ಮಲ್ಲಿ ತಾವು ಏನೋ ಅಪುಸ್ಪುಸೆಂದು ತುಂಬ ಏನೋ ಮಾತಾಡ್ಕೊಳ್ತಾ ಇದ್ದಾರೆ. ತಾವು ಏನೋ ಮಾತಾಡ್ತಾ ಇದ್ದೀರಿ, ಏನು ಬೇಕು ನಿಮಗೆ ಎಂದು ರಾಮಚಂದ್ರ ಕೇಳ್ತಾನೆ. ನಿಮ್ಮನ್ನು ಕೇಳಬೇಕು ಅಂದ್ಕೊಂಡಿದ್ದೀವಿ, ದಯವಿಟ್ಟು ಒಂದು ಮಾತು, ನಮಗೆ ಕಷ್ಟ ಇದೆ. ಏನಂದರೆ ಈಗೋ ಈ ಮೂಲೆ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಇವರೆಲ್ಲ ಋಷಿಗಳು, ಇಷ್ಟು ದೊಡ್ಡ ಬೆಟ್ಟ ಆಯಿತು. ಏಕೆ ಇಲ್ಲಿ ಅಸುರರು ತಿರುಗಿ, ನಾವೇನು ಋಷಿಗಳು ಅಹಿಂಸಾ ವ್ರತ ಇಟ್ಕೊಂಡು ಯಾರನ್ನು ಶಾಪ ಕೊಡಬಾರದು, ಯಾರನ್ನು ಹೊಡೆಯಬಾರದು ಎಂದು ಅವರು ಸಾಯಿಸಿದ್ದರೂ ನಾವು ಹಾಗೆ ಸಾಯಿಸ್ಕೊಂಡು, ನಮ್ಮ ಪಕ್ಕ ಋಷಿ ಸತ್ತು ಹೋದರೂ ನಾವು ಹೀಗೆ ಇದ್ದೀವಿ, ನಾವು ಯಾರನ್ನು ಸಾಯಿಸಲಿಲ್ಲ. ಏಕೆ ನಮ್ಮದು ಅಹಿಂಸಾ ವ್ರತ, ನಮ್ಮದು ಗಾಂಧೀಜಿ ವ್ರತ. ಆದ್ದರಿಂದ ನಿಮಗೆ ಅರ್ಥವಾಗಲಿ ಎಂದು ಹೇಳ್ತಾ ಇದ್ದೀನಷ್ಟೇ. ಅಂದರೆ ಗಾಂಧೀಜಿ ವ್ರತ ಹೇಗಿರುತ್ತದೆ ಎಂದು ಅರ್ಥವಾಗಲಿ ಅಷ್ಟೇ ಹೊರತು, ಯಾರೋ ಒಬ್ಬರನ್ನು ಅಪಮಾನ ಮಾಡುವುದು, ಗಾಂಧೀಜಿನಿ ಮತ್ತೆ ಮತ್ತೆ ಬೈಯುವುದು, ಅದು ಮುಖ್ಯ, ಅದು ಅರ್ಥ ಅಲ್ಲ. ತಾತ್ಪರ್ಯ ಬುದ್ಧಿ ಎಲ್ಲಿ ತಪ್ಪಾಗ್ತಾ ಇದೆ ಎಂದು ಅದು ಗೊತ್ತಾಗಲಿ ಅಷ್ಟೇ. ವ್ಯಕ್ತಿಯನ್ನು ನಿಂದೆ ಮಾಡಿದ್ದರೆ ಏನು, ಯಾರಾದರೂ ಮಾಡ್ತಾರೆ, ಎಲ್ಲರಿಗೂ ಬಾಯಿ ಇದೆ, ಇನ್ನೊಬ್ಬರ ಬಾಯಿ ಬೈಯಬಹುದು, ಅದಲ್ಲ ಪಾಯಿಂಟ್. ಇಲ್ಲಿ ವಿಷಯ ತತ್ವ, ಆ ಸೂಕ್ಷ್ಮ ಧರ್ಮ ಗೊತ್ತಾಗಬೇಕು, ಅದು ಮುಖ್ಯ. ಅದಕ್ಕೋಸ್ಕರ ಉದಾಹರಣೆಯಾಗಿ ಅವರ ಹೆಸರು ಹೇಳ್ತಾ ಇದ್ದೀನಷ್ಟೇ. ಆದ್ದರಿಂದ ಅವರು ರಾಮಚಂದ್ರ ಏನು ಹೇಳ್ದ, ಅಯ್ಯಯ್ಯೋ, ಎರಡು ಮಾತುಗಳಿಗೆ ಅವರು ತುಂಬ ಬೇಜಾರು ಮಾಡಿಕೊಂಡರು. ಒಂದು, ಇಷ್ಟು ಋಷಿಗಳು ಸತ್ತು ಹೋದರೆಂದರೆ ಅಯ್ಯಯ್ಯೋ, ನಾನು ರಾಜನಾಗಿದ್ದು, ಇಡೀ ದೇಶಕ್ಕೆ ನಮ್ಮದು ರಾಜವಂಶ, ದಶರಥನ ಮಗ ನಾನು, ರಾಜನಾಗಿದ್ದು ನನ್ನ ರಾಜ್ಯದಲ್ಲಿ ಇಷ್ಟು ಘೋರವಾದ ಹಿಂಸೆ ನಡೆಯುತ್ತಾ ಇದೆ, ಅಸುರರು ಬಂದು ನಾವು ಯಾವಾಗಲೂ ಬಂದು ರಕ್ಷಿಸಬೇಕಿತ್ತು, ಇಷ್ಟುವರೆಗೂ ಕಾಡುಗೆ ಬಂದಿಲ್ಲ, ಇದು ಏನಾಗ್ತಾ ಇದೆಯೋ ನಾವು ತಿಳ್ಕೊಂಡಿಲ್ಲ, ಈ ಕಾಡು ನಮ್ಮ ರಾಜ್ಯದಲ್ಲೇ ಇದೆ, ಕಾಡಿನಲ್ಲಿರುವ ಋಷಿಗಳಿಗೆ ಇಷ್ಟು ತೊಂದರೆ ಆಗ್ತಾ ಇದೆ ನಮಗೆ ಗೊತ್ತೇ ಇಲ್ಲ, ಗೊತ್ತೂ ಇಲ್ಲ, ಗೊತ್ತು ಮಾಡಿಕೊಂಡಿಲ್ಲ. ಗೊತ್ತಿಲ್ಲ ಅಂದರೆ ಏನು, ಗೂಢಚಾರಿಗಳನ್ನು ಕಳಿಸಬೇಕು, ತಾವೇ ತಿರುಗಬೇಕು, ಯಾರಿಗೇನು ತೊಂದರೆ ಆಗ್ತಾ ಇದೆ, ಯಾರು ಚೆನ್ನಾಗಿದ್ದಾರ ನೋಡಬೇಕು, ಯಾರಿಗೆ ಯಾರಾದರೂ ತೊಂದರೆ ಕೊಡೋದ್ರೆ ತಕ್ಷಣವೇ ನಾನೇ ಹೋಗಿ ಅವರು ಮಾಡಿ, ನಾವು ಬಂದೇ ಇಲ್ಲ, ನೀವಿಷ್ಟು ಜನರು ಸತ್ತು ಹೋಗ್ತಾ ಇದ್ದರೂ ನಾವೇನು ಗೊತ್ತೇ ಇಲ್ಲ, ಇದು ದೊಡ್ಡ ತಪ್ಪಾಯಿತು ನಮ್ಮದು ಎಂದು ಹೇಳಿ, ಮತ್ತೆ ನೀವು ಬಂದು ನಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ವಿನಂತಿ ಮಾಡ್ತಾ ಇದ್ದೀರಿ, ಅಯ್ಯೋ ನೀವು ಋಷಿಗಳು, ನಮಗೆ ಗುರುಗಳು ಪೂಜ್ಯರು, ನೀವು ನಮ್ಮನ್ನು ಆಜ್ಞೆ ಮಾಡಬೇಕು, ನಾನೇ ನಿಮ್ಮನ್ನು ಕೇಳಬೇಕಿತ್ತು, ಅಯ್ಯೋ ನಾವು ಏನು ಮಾಡಲಿ ಸೇವಾ ಎಂದು, ಅಯ್ಯಯ್ಯೋ ನೀವೇ ಬಂದು ನನಗೆ ನಿಮ್ಮಿಂದಲೇ ನಾನು ವಿನಂತಿ ಮಾಡಿಸ್ಕೊಳ್ತಾ ಇದ್ದೀನಿ ಅಂದರೆ ನನಗೆ ನಾಚಿಕೆ ಆಗ್ತಾ ಇದೆ ಎಂದು ಹೇಳ್ತಾನೆ ರಾಮಚಂದ್ರ. ನೀವು ವಿನಂತಿ ಮಾಡಬೇಕಾ, ವಿನಂತಿ ಮಾಡುವವರೆಗೂ ನಾನು ಬಿಡಬೇಕಾ, ಮೊದಲೇ ತಿಳ್ಕೊಂಡು ಮೊದಲೇ ನಾನು ಮಾಡಬೇಕಿತ್ತು, ಈಗಾದರೂ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ದಂಡಕಾರಣ್ಯದಲ್ಲಿ ಒಬ್ಬ ರಾಕ್ಷಸ ಇಲ್ಲದಂತೆ ಮಾಡ್ತೀನಿ ಎಂದು ಪ್ರತಿಜ್ಞೆ ಮಾಡ್ತೆ. ದಂಡಕಾರಣ್ಯದಲ್ಲಿ ಒಬ್ಬ ರಾಕ್ಷಸ ಇರಬಾರದು, ಈಗ ಮಾಡಲಿ ಪ್ರತಿಜ್ಞೆ, ಮೋದಿ ಯಾವಾಗ ಒಪ್ಕೊಳ್ತೀನಿ, ಇಲ್ಲಿರುವ ಒಬ್ಬ ರಾಕ್ಷಸ ಇರಬಾರದು, ಭಾರತ ದೇಶದಲ್ಲಿ ಒಬ್ಬ ಭಯೋತ್ಪಾದಕರನ್ನು ಬಿಡಲ್ಲ, ಜನರನ್ನೆಲ್ಲ ಸುರಕ್ಷಿತವಾಗಿ ಮಾಡ್ತೀನಿ, ಅದು ಇರಲಿ ಅಲ್ಲ ಅಂತ ಆರತಿ ಮಾಡ್ತಾನಂತೆ, ಭಯೋತ್ಪಾದಕರನ್ನು ರಕ್ಷಿಸ್ತಾನಂತೆ. ನೋಡಿ, ಮಾಡತಕ್ಕದ್ದು ಬಿಡುವುದು, ಇನ್ನೇನೋ ಮಾಡೋದು, ಈ ಅರ್ಜುನನ ಬುದ್ಧಿ. ಅದಕ್ಕೋಸ್ಕರ ಚೆನ್ನಾಗಿದೆ, ರಾಮಚಂದ್ರ ಧನುಸ್ಸು ಬಿಡಲ್ಲ ಎಂದು ಹೇಳಿದ. ಋಷಿಗಳು ಕೇಳಿಕೊಂಡರೆ ಅಯ್ಯಯ್ಯೋ ನಮಗಿದು ಗೊತ್ತಿಲ್ಲ, ನೀವು ಕೇಳುವವರೆಗೂ ನಾವು ಸುಮ್ಮನೆ ಕೂತಿದ್ದೀವಿ, ನೀವು ಕೇಳುವವರೆಗೂ ಇಷ್ಟು ಪರಿಸ್ಥಿತಿ ಆಗುವವರೆಗೂ ನಾನು ಕಾಯಬೇಕಾ, ಮೊದಲೇ ತಿಳ್ಕೊಂಡು ನಾವು ತಕ್ಷಣ ಈಗಾದರೂ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ದಂಡಕಾರಣ್ಯ ರಾಕ್ಷಸರಹಿತ ಮಾಡ್ತೀನಿ ಎಂದು, ಅಷ್ಟುವರೆಗೂ ಬಿಡಲ್ಲ. ಅದಕ್ಕೋಸ್ಕರನೇ ತಾನೆಲ್ಲ ತಿರುಗುತ್ತಾ ತಿರುಗುತ್ತಾ ಅಲ್ಲಿ ಹೋಗಿ ರಾಕ್ಷಸರ ವಾಸ ಆಗಿರುವ ಪಂಚವಟಿಯಲ್ಲೇ ಹೋಗಿ ವಾಸ ಮಾಡಿದ. ಅದು ಭಯಂಕರ ರಾಕ್ಷಸರು, ಕರದೂಷಣಾದಿಗಳು ಪಕ್ಕಕ್ಕೆ ಇದ್ದಾರೆ, ಶೂರ್ಪಣಕ ಅಂಥವರದೆಲ್ಲ ತಿರುಗುವ ಜಾಗ, ಅಲ್ಲಿಗೆ ಹೋಗಿ ಏಕೆ ವಾಸ ಮಾಡಿದ್ದಾರೆ? ಮರಿ ಅಲ್ಲಿಗೆ ಹೋಗೇ ವಾಸ ಮಾಡಬೇಕು, ಮರಿ ತಾನು ರಾಕ್ಷಸರನ್ನು ಸಂಹಾರ ಮಾಡಬೇಕು ಅಂದರೆ ಏನು ಮಾಡಬೇಕು? ನೀವು ಬಾರ್ಡರ್, ನಮ್ಮ ಮಿಲಿಟ್ರಿ ಬಾರ್ಡರ್ ಹತ್ತಿರ ಇರಬೇಕಾ, ಒಳಗೆ ಬಂದಿರಬೇಕಾ? ಏ ಬಾರ್ಡರ್ ಹತ್ತಿರ ಬೇಡಪ್ಪ, ಯಾರೋ ಅವರೆಲ್ಲರೂ ಯುದ್ಧ ಮಾಡ್ತಾರೆ ಅಂದು ಮಿಲಿಟ್ರಿಗಳೆಲ್ಲ ಒಳಗೆ ಇದ್ದು ಮನೆ ಕಟ್ಕೊಂಡು ಬಿಲ್ಡಿಂಗ್ ಹಾಕ್ಕೊಂಡು ಬಾಗಿಲು ಹಾಕ್ಕೊಂಡು ಒಳಗಿರಬೇಕಾ? ಸುರಕ್ಷಿತವಾಗಿ ಅವರು ಬಾರ್ಡರ್ ಹತ್ತಿರನೇ ಇರಬೇಕು. ಏಕೆ? ಅವರು ರಕ್ಷಕರು, ರಕ್ಷಕ ಎಲ್ಲಿರಬೇಕು? ಅದರಿಂದ ಪಂಚವಟಿಕೆ ಹೋದ. ಏಕೆ? ಅದು ರಾಕ್ಷಸರು ತಿರುಗುವ ಜಾಗ, ಅಲ್ಲಿಗೆ ಹೋಗ್ತೀವಿ ಅಂದಿದ್ದರು.
ನಾವಲ್ಲೇ ಇರಬೇಕು. ನಾವು ಸೆಕ್ಯೂರಿಟಿ, ಸೆಕ್ಯೂರಿಟಿ ಅಂದರೆ ನಾವು ರಕ್ಷಕ, ಮಿಲ್ಟ್ರಿ ನಮ್ಮ ಕೆಲಸ. ರಾಜ ಅಂದರೆ ಮಿಲ್ಟ್ರಿ, ಮಿಲ್ಟ್ರಿ ಆಫೀಸರೇ. ನನ್ನ ಕೆಲಸನೇ ದೇಶ ರಕ್ಷಣ. ಮರಿ ರಾಕ್ಷಸರು ಎಲ್ಲಿರುತ್ತಾರೋ ಅಲ್ಲಿ ಇರದಿದ್ದರೆ, ಇಲ್ಲೇ ಆಶ್ರಮದಲ್ಲಿದ್ದರೆ, ಅದೇ ಇದ್ದಾರಲ್ಲ ಅವರೇನು, ಆ ಜಾಗ ಯಾರು ತೋರಿಸಿದ್ದಾರೆ? ಅಗಸ್ತ್ಯ ತೋರಿಸಿದ. ಎಲ್ಲಿರಬೇಕಂದರೆ ಪಂಚವಟಿ ಚೆನ್ನಾಗಿದೆ ಅಲ್ಲಿ ಹೋಗಿರು ಎಂದು ಹೇಳಿ. ಅಲ್ಲಿ ಸ್ವಲ್ಪ ರಾಕ್ಷಸರಿದ್ದಾರೆ, ಆದರೂ ಜಾಗ ನೋಡಲಿಕ್ಕೆ ಸುಂದರವಾಗಿದೆ, ಆದರೆ ಸ್ವಲ್ಪ ರಾಕ್ಷಸವಿದ್ದಾರೆ, ಜೋಪಾನವಾಗಿರು ಎಂದು ಕಳಿಸಿದ. ಏಕೆ? ಮರಿ ನೀವು ಅಸ್ತ್ರ ಧನುಸ್ಸು ಎಲ್ಲ ಇಟ್ಕೊಂಡವರು, ಪರಾಕ್ರಮಿಗಳು, ವೀರರು. ನೀವು ಅಲ್ಲಿಲ್ಲದಿದ್ದರೆ ನಾವು ಇರೋಕ್ಕಾಗ್ತದೆ? ಅಲ್ಲೇ ಭಯಂಕರ ರಾಕ್ಷಸರಿದ್ದಾರೆ. ಅಲ್ಲಿ ಖರ ದೂಷಣ ಕುಂಭಕರ್ಣರ ಸೈನ್ಯವೆಲ್ಲ ಅಲ್ಲೇ ತಿರುಗುತ್ತದೆ. ಅಸುರರೆಲ್ಲ ಆ ಲಂಕಾ ಅಸುರರಲ್ಲೇ ತಿರುಗುತ್ತಾರೆ. ಆ ಶೂರ್ಪಣಕ್ಕೆ ತಿರುಗುತ್ತಾ ಇದ್ದಾಳೆ ನೋಡಿ, ಎಷ್ಟು ಧೈರ್ಯದಿಂದ. ಆದ್ದರಿಂದ ಅಗಸ್ತ್ಯ ಹೇಳಿ ಅಲ್ಲಿಗೆ ಹೋಗು ಎಂದು ಹೇಳಿ. ನಾವು ಅಲ್ಲಿ ಹೋಗಲ್ಲ ಅಂದರೆ ಮತ್ತೆ ಯಾರು ಹೋಗಬೇಕಪ್ಪ? ನಾನು ಹಿಂಸಾವಾದಿ, ನಾನು ಗಾಂಧೀಜಿ ಅಂದರು. ಗಾಂಧೀಜಿ ಆದರೆ ಒಂದು ಜಪಮಾಲ ಇಟ್ಕೊ, ಪ್ರಧಾನಮಂತ್ರಿ ಆಗಬೇಡ, ಜಪಮಾಲ ಇಟ್ಕೊಂಡು ಪೂಜೆ ಮಾಡು. ಅಥವಾ ಒಂದು ಮಂದಿರ ಕೊಡ್ತೀವಿ, ನಮ್ಮ ಇಂಥದ್ದೊಂದು ಮಂದಿರ ಕಟ್ಟಿಸ್ತೀವಿ, ಅಲ್ಲಿ ಒಂದು ಆರತಿ ಮಾಡಿಕೊಂಡು ನಿತ್ಯ ಪೂಜಾರಿ ಮಾಡಲಿ ಅಲ್ಲವೇ. ಪ್ರಧಾನಮಂತ್ರಿ ಪದವಿ ಬಿಟ್ಟು ಒಂದು ಪೂಜಾರಿ ಆಗು, ಜಪಮಾಲ ಕೊಡ್ತೀವಿ, ಆರತಿ ಕೊಡ್ತೀವಿ, ಒಂದು ಗಂಟೆ ಕೊಡ್ತೀವಿ, ದೊಡ್ಡ ಗಂಟೆ, ಶಬ್ದ ಹೆಚ್ಚು ಮಾಡು. ಒಂದು ಒಂದು ಸಾಕಾಗಲ್ಲ ಅಂದರೆ ಎರಡು ಇಟ್ಕೊ. ಇದು ಹೊಡೆದು ಹೊಡೆದು ಮತ್ತೆ ಇದು ಕೈ ನೋವಾದರೆ ಇದು ಇದು ಏನು ಹೇಳ್ತಾರೆ ಅದಕ್ಕೆ, ಗಂಟೆಗೆ ಹೊಡೆಯೋದು ಹೇಳ್ತಾರೆ. ಶಬ್ದ ಮಾಡು, ಈ ಕೈ ನೋವಾದರೆ ಇದು ತಿರುಗಿಸಿ, ಇದು ನೋವಾದರೆ ಇದು, ಇದು ನೋವಾದರೆ ಗಂಟೆ ಹೊಡೆಯುತ್ತಾ ಇದು. ಮೋದಿ ಗಂಟೆ ಎಂದು ಎಲ್ಲರಿಗೂ ಹೇಳಿಬಿಡ್ತೀವಿ. ಎಲ್ಲರೂ ನೀವು ಗಂಟೆ ನೋಡೋಕ್ಕೆ ಹೋಗಿ ಬನ್ನಿ, ಚೆನ್ನಾಗಿರುತ್ತೆ. ಆಹಾ, ಮೋದಿ ಗಂಟೆ ನಾವು ಕೇಳಿದ್ದೇವೆ, ತುಂಬ ಸಂತೋಷವಾಯಿತು. ಅವರ ಆರತಿ ನೋಡಿದ್ದೇವೆ, ತುಂಬ ಸಂತೋಷವಾಯಿತು. ಮರಿ ಏನಿದೆಲ್ಲ, ಏನಿದೆಲ್ಲ ವೇಷ? ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಮಾಡಬೇಕಾ, ಅದು ಬಿಟ್ಟು ಆರತಿ ಮಾಡುತ್ತಾ ಇರಬೇಕಾ? ಓಕೆ. ಇಂದ್ರ ಬಂದು ಮೊದಲೇನು ಹೇಳಿದ, ನಮ್ಮ ಇಂದ್ರ ಪದವಿ ಇಂದ್ರತ್ವಮರ್ಹ ರಾಜಾಯಂ ತಪಸೇತ್ಯನು ಚಿಂತವೈ ಸಸಾಂತ್ವೇನ ನೃಪಂ ಸಾಕ್ಷಾತ್ ತಪಸಸನ್ಯವರ್ತಯತ. ನೋ, ಐ ಥಿಂಕ್ ಶ್ಲೋಕದಲ್ಲಿ ತಮಾಶ್ರಮೇ ನ್ಯಸ್ತಶಸ್ತ್ರಂ ನಿವಸಂತಂ ತಪೋರತಿಂ ಇಂದ್ರೋಪದೇಶಾಜ್ಜಗ್ರಾಹ ಗ್ರಹಣೀಯಂ ಮಹೀಪತಿ ದೇವಸ್ಸಾಕ್ಷಾತ್ ಸ್ವಯಂ ವಜ್ರೀ ಸಮಪಾಯಾನ್ ಮಹೀಪತಿಂ ಇಂದ್ರಸ್ವಮರ್ಹ ರಾಜಾಯಂ ತಪಸೇತ್ಯನು ಚಿಂತವೈ ತಂ ಸಾಂತ್ವೇನ ನೃಪಂ ಸಾಕ್ಷಾತ್ ತಪಸಸನ್ಯವರ್ತಯತ. ಕರೆಕ್ಟೇ, ಇವರ್ದು ಹೇಗೆ ನಾನು ತಪ್ಪು ತಿಳ್ಕೊಂಡೆ. ಶ್ಲೋಕದಲ್ಲಿ ತಪ್ಪಿಲ್ಲ, ನಾನೇ ತಪ್ಪು ತಿಳ್ಕೊಂಡೀಗ. ಈ ಹಿಂದಿ ಅವರು ಮಾಡಿದ್ದ ತಪ್ಪು ಹೇಳ್ತೀನಿ, ನಾನು ಏನು ತಪ್ಪು ಮಾಡಿದನೋ ಅದು ಹೇಳಲ್ಲ. ಈಗ ಇವರು ಮಾಡಿದ್ದ ತಪ್ಪೆ, ನಾನು ನನ್ನದಿಲ್ಲ, ಹೇಳ್ತೀನಿ ನೋಡಿ. ಇದು ನಾನು ಕಂಡು ಇದು ಇಲ್ಲವೇ ನಿನ್ನೆ ಅನಿಸಿತು ನನಗೆ. ಇಲ್ಲ, ಏನಿದೆ ಅವರು ಹೇಳಿದ್ದರಲ್ಲ ಹಿಂದಿ ಅನುವಾದ, ಅವರು ಕರೆಕ್ಟ್ ಏನು ಅಂದ್ಕೊಂಡು ನಿನ್ನ ಹೇಳಿಬಿಟ್ಟೆ. ಇವತ್ತು ನಾನು ಸರಿ ಮಾಡ್ತಾ ಇದ್ದೀನಿ, ಮಾಡ್ತೀನಿ ನೋಡಿ. ನೋ, ನನ್ನ ಪದವಿ ಕಿಟ್ಕೊಳ್ತಾನೆ ಎಂದು ಭಯದಿಂದ ಹೇಳಲಿಲ್ಲ, ಆ ಶ್ಲೋಕದಲ್ಲಿಲ್ಲ. ಇವರು ಹಿಂದಿ ಅನುವಾದ ಹೇಳಿದ್ದಾರೆ, ನಾನು ಅದು ನೋಡಿಕೊಂಡು ಹೇಳಿದೆ ನಿನ್ನೆ, ಈಗ ಬದಲಾಯಿಸ್ತಾ ಇದ್ದೆ. ಇಂದ್ರನಿಗೆ ನನ್ನ ಪದವಿ ಕಿತ್ಕೊಳ್ತಾನೆ ಎಂದು ಭಯದಿಂದ ಬಂದು ಹೇಳಲಿಲ್ಲ, ಆ ಮಾತೇ ಇಲ್ಲ. ಇವನು ಒಳ್ಳೆಯವನು, ತಪಸ್ವಿ, ಇಂದ್ರ ಪದವಿಗೆ ಯೋಗ್ಯ ಅಷ್ಟೇ ಅಷ್ಟೇ ಹೇಳಿದನೆ ಹೊರತು, ನನ್ನ ಪದವಿ ಕಿತ್ಕೊಳ್ತಾನೆ ಅದರಿಂದ ಇವರು ತಪಸ್ಸು ಮಾಡುವುದು ಬಿಡಿಸಿ ಕಳಿಸಬೇಕಂತ ಆ ಉದ್ದೇಶದಿಂದ, ಕೆಟ್ಟ ಉದ್ದೇಶದಿಂದ ಬಂದಿಲ್ಲ. ರಾಜ ಒಳ್ಳೆಯವನು, ಧರ್ಮಾತ್ಮ, ಇಂದ್ರ ಪದವಿ ಪಡ್ಕೊಳ್ಳತಕ್ಕವನು. ಇವನು ರಾಜ್ಯ ಪರಿಪಾಲನೆ ಮಾಡಿದರೆ ಒಳ್ಳೆಯದು ಎಂದು ಸದ್ಬುದ್ಧಿಯಿಂದ ಬಂದ ಅಷ್ಟೇ ಹೊರತು, ತನ್ನ ಪದವಿ ಹೋಗುತ್ತದೆ ಎಂದು ಭಯ ಎಂದು ಈ ಮಾತು ಶ್ಲೋಕದಲ್ಲಿಲ್ಲ. ಈಗ ಇವರು ಯಾರೋ ಹಿಂದಿಯವರು ಹೇಳಿದ್ದಾರೆ ಇದು ನೋಡಿ, ಇನ್ನು ಮೇಲೆ ಹಿಂದಿ ನೋಡಬಾರ್ದು, ನಾನು ನೇರಾಗಿ ಸಂಸ್ಕೃತ ನೀವು ನೋಡ್ಬೋದು ಒಳ್ಳೆಯದು. ಅವನು ಹೇಳ್ದ, ಅದು ನಿನ್ನ ಹಾಗೆ ಹೇಳಿದ್ದೀನಿ ನಿಮಗೆ.
ಅದು ನೀವು ಬರ್ಕೊಂಡಿದ್ದರೆ ತೆಗೆದು ಬಿಡಿ, ಅದಿಲ್ಲ ಶ್ಲೋಕದಲ್ಲಿಲ್ಲ. ನೀವು ಮತ್ತೆ ಹಿಂದೆ ನೋಡಬೇಕಾಗ್ತದೆ, ಮನೆಗೆ ಹೋಗಿ ಚೆಕ್ ಮಾಡಿ. ಇಂದ್ರನು ಭಯದಿಂದ ಹೇಳಲಿಲ್ಲ, ಸದ್ಬುದ್ಧಿಯಿಂದಲೇ ಹೇಳಿದ, ಇವನು ಧರ್ಮಾತ್ಮ ಒಳ್ಳೆಯವನೇ, ಶ್ಲೋಕದಲ್ಲಿಲ್ಲ. ಆದರೆ ಇವರು ಇಂದ್ರ ಪದವಿ ಬೇಕು ಅಂದರೆ ಒಳ್ಳೆಯದೇ, ಇಂದ್ರ ಪದವಿ ಬೇಕೆಂದು ತಪಸ್ಸು ಮಾಡುವುದು ಒಳ್ಳೆಯದೇ. ಅದಕ್ಕಿಂತ ನೀವು ತಪಸ್ಸು ಮಾಡಿ ಇಂದ್ರ ಪದವಿ ಪಡ್ಕೊಳ್ಳುವಕ್ಕಿಂತ ರಾಜ್ಯ ಪರಿಪಾಲನೆ ಮಾಡಿ ಇಂದ್ರ ಪದವಿ ಪಡ್ಕೊ, ಅದು ಒಳ್ಳೆಯದು. ರಾಜ್ಯ ಪರಿಪಾಲನೆ ಮಾಡಿದ್ದರೂ ಇಂದ್ರ ಪದವಿ ಬರುತ್ತೆ, ಅದು ಬರುತ್ತೆ, ಅದು ಧರ್ಮಕ್ಕೆ ಸಾಧನವೇ, ಅದು ಪುಣ್ಯಕ್ಕೆ ಸಾಧನವೇ. ನೋಡಿ, ಎಲ್ಲರೂ ತಮ್ಮ ತಮ್ಮ ವೃತ್ತಿ ಧರ್ಮ, ತಮ್ಮ ತಮ್ಮ ವೃತ್ತಿ ಧರ್ಮ ಮಾಡಿದ್ದರೆ, ಬ್ರಾಹ್ಮಣ ತನ್ನ ವೇದ ಯಜ್ಞ ಮಾಡಿದ್ದರೆ ಹೇಗೆ ಸ್ವರ್ಗ ಸಿಗ್ತದೋ, ರಾಜನಿಗೆ ರಾಜ್ಯ ಪರಿಪಾಲನಾ ಧರ್ಮ ಪರಿಪಾಲನಾ ಯುದ್ಧ ಮಾಡಿದ್ದರೆ ಅವರಿಗೂ ಅದೇ ಸ್ವರ್ಗ, ವೈಶ್ಯನಿಗೆ ತನ್ನ ಧರ್ಮ ಮಾಡಿದ್ದರೆ ಅವರಿಗೂ, ತನ್ನ ಧರ್ಮವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ್ದರೆ ಅವರಿಗೂ ಸ್ವರ್ಗ, ಶೂದ್ರನಿಗೆ ತನ್ನ ಕೈಗಾರಿಕೆ ತನ್ನ ಕೆಲಸ ಕೃಷಿ ಕಾರ್ಯ ಇನ್ನೇನೋ ಮಾಡಿದ್ದರೆ ಅವರು, ಎಲ್ಲರೂ ತನ್ನ ತನ್ನ ಧರ್ಮವನ್ನು ಶ್ರದ್ಧಾಭಕ್ತಿಯಿಂದ ತಪಸ್ಸಿನಿಂದ ಒಂದು ಮಾಡಿದ್ದರೆ ಅವರಿಗೆ ಎಲ್ಲರಿಗೂ ಅದೇ ಸ್ವರ್ಗ ಎಂದು ಶಾಸ್ತ್ರ ಹೇಳ್ತದೆ. ಅದಿರುವಾಗ ಇದು ಬಿಟ್ಟು ನೀವು ಅದೇಕೆ ಮಾಡುವುದು, ನಿಮ್ಮ ಧರ್ಮದಿಂದಲೂ ಅದೇ ಸ್ವರ್ಗ ಬರುತ್ತದೆ, ಅದೇ ಸ್ವರ್ಗ ಎಲ್ಲರಿಗೆ ಎಂದು ಹೇಳಿದಾಗ ಅದು ಬಿಟ್ಟು ನಾನು ತಪಸ್ಸು ಮಾಡ್ತೀನಿ, ಅದು ನಿನಗೇಕೆ, ಅದು ನಿನ್ನ ತಪಸ್ಸಲ್ಲ, ನಿನ್ನ ಕರ್ಮ ಅಲ್ಲ ಅದು. ಅದರಿಂದ ಇಂದ್ರನು ತನ್ನ ಪದವಿ ಹೋಗುತ್ತದೆ ಎಂದು ಭಯ ಎಂದು ಹೇಳಿದ್ದೀನಿ, ಆ ಒಂದು ಮಾತು ತೆಗೆದುಬಿಡಿ ಅಷ್ಟೇ, ಏಕೆಂದರೆ ಅದು ಶ್ಲೋಕದಲ್ಲಿಲ್ಲ. ಈಗ ಹಿಂದಿ ಅರ್ಥ ನೋಡಿಕೊಂಡು ಹೇಳಿದೆ, ಈಗ ಶ್ಲೋಕ ಓದ್ತಾ ಇದ್ದೀನಿ, ಇಲ್ಲವೇ ಇಲ್ಲ. ಅಲ್ಲಿ ದೇವಸ್ಸಾಕ್ಷಾತ್ ಸ್ವಯಂವಜ್ ಇಂದ್ರ ಬಂದ, ಮಿಕ್ಕ ದೇವರ ಜೊತೆಗೆ ಬಂದ, ಇವನು ಇಂದ್ರ ಪದವಿಗೆ ಯೋಗ್ಯ ಇಷ್ಟೇ ಹೇಳಿದ, ಇಂದ್ರ ಪದವಿಗೆ ಯೋಗ್ಯ, ಇದರಿಂದ ಇವರಿಗೆ ಧರ್ಮ ಮಾಡುವುದಕ್ಕೆ ಹೇಳಬೇಕು ಎಂದು ಹೇಳಿದ. ಇಲ್ಲಿ ಭಯ ಮಾತು ಇಲ್ಲ, ಅವಾಗ ಅವನು ಹೇಳಿದ. ಈಗ ಕ್ವಶ್ಚನ್ ಮಾರ್ಕೇ ಇಟ್ಟೆ, ತಪ್ಪಾಯಿತು, ಓಕೆ. ಸಂಸ್ಕೀರ್ಯೇತ, ನೀವು ಧರ್ಮ ಪರಿಪಾಲನೆ ಮಾಡುವುದು ಒಳ್ಳೆಯದು, ಅದು ಬಿಟ್ಟು ನಾನು ಇಲ್ಲಿ ಕೂತಿರ್ತೀನಿ ಅಂದರೆ ಹೇಗೆ, ಅದು ನಿಮ್ಮ ಧರ್ಮವಲ್ಲ. ಆಯಿತಾ, ನಿನ್ನೆವರೆಗೂ ಹೇಳಿದ್ದೇವೆ, ಸರ್ವೇ ವರ್ಣ ಸ್ವಧರ್ಮಸ್ಥ ಸದಾಚೇದಿಷು ಮಾನದ ನತೇಶ್ಚ ವಿದಿತಂಕಿಂಚಿತ್ ತ್ರಿಷು ಲೋಕೇಶು ಯದ್ ಭವೇತ್. ಟೈಮ್ ಆಗೇ ಬಿಟ್ಟಿತು, ಒಂದೆರಡು ಶ್ಲೋಕಗಳು ಹೇಳಿ ಒಂದು 5 ನಿಮಿಷದಲ್ಲಿ ಮುಗ್ತೀನಿ, ಹೆಚ್ಚು ಟೈಮ್ ತೊಗೊಳ್ಳಲ್ಲ. ಇವ ಇವತ್ತು ಈಗ ಮಳೆಗಾಲ ಶುರು ಆಗ್ತದೆ ಅನಿಸುತ್ತೆ. ದೇವೋಪಭೋಗ್ಯಂ ದಿವ್ಯಂಚ ಆಕಾಶೇ ಸ್ಫಟಿಕಂ ಮಹತ್ ಆಕಾಶಗಂ ತ್ವಾಂ ಮದ್ದತ್ತಂ ವಿಮಾನಂ ಉಪವತ್ಸ್ಯತೆ. ನೋಡಿ, ರಾಜನಾಗಿ ಪರಿಪಾಲನೆ ಮಾಡು, ನಾನು ಒಂದು ನಿಮಗೆ ವಿಮಾನ ಕೊಡ್ತೀನಿ, ವಿಮಾನ ತಗೊಂಡು ಹೋಗಿ ಬೇಕಂದರೆ ಆ ವಿಮಾನದಲ್ಲೇ ಇದ್ದುಕೊಂಡರೆ, ವಿಮಾನ ಹತ್ತಿ ಕೂತಿದ್ದರೆ ವಿಮಾನ ಆಕಾಶದಲ್ಲೇ ತಿರುಗುತ್ತದೆ, ನೀವು ಭೂಮಿ ಮೇಲೆ ಇಳಿಯಬೇಕಾಗಿಲ್ಲ, ಅದು ಎಂದಿಗೂ ಮೇಲನೇ ಇರುತ್ತದೆ ವಿಮಾನ, ನೀವು ವಿಮಾನದಲ್ಲಿರಬಹುದು ಎಂದು ಹೇಳ್ತಾನೆ. ಆ ಕಾಲದಲ್ಲಿ ಇತ್ತಾ ಮರಿ ಗೊತ್ತಿಲ್ಲ, ರಾಮಾಯಣದಲ್ಲಿ ವಿಮಾನ ಬರುತ್ತದಲ್ಲ, ಮರಿ ಇತ್ತೋ ಏನೋ, ಎಲ್ಲೇನೋ ಇದೆ. ಸೊ ದೇವೋಪಭೋಗ್ಯಂ ದಿವ್ಯಂಜ ಆಕಾಶೇ ಸ್ಫಟಿಕಂ ಮಹತು, ಅದು ಯಾವ ವಿಮಾನ? ಪುಷ್ಪಕ. ಅದು ಕುಬೇರಂದು ರಾವಣಂದು, ಎಲ್ಲ ವಿಮಾನ ಪುಷ್ಪಕನೇ. ಹೇಗೆ ಆಗ್ತದೆ, ನಮ್ಮ ಈ ಭಾರತ ದೇಶದಲ್ಲಿ ಪುಷ್ಪಕ ವಿಮಾನಗಳೆಲ್ಲ ಒಂದೇನಾ? ವಿಮಾನಗಳೆಲ್ಲ ಒಂದೇನಾ? ಪುಷ್ಪಕ ಅದರ ಹೆಸರು, ಇದು ಪುಷ್ಪಕ ಅಲ್ಲ. ಆ ಪುಷ್ಪಕ ಅಲ್ಲಿದ್ದು ಇಲ್ಲೇಕೆ? ನಮ್ಮ ಆಶ್ರಮ ಹೆಸರು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಅಂದರೆ ಎಲ್ಲ ಆಶ್ರಮ ಹೆಸರು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಇರುತ್ತದೆ. ನೀವು ಭಾರತ ದೇಶದಲ್ಲಿ ಎಲ್ಲೇ ಹೊರಲಿಕ್ಕೆ, ನೀವು ಕಾಶಿಯಲ್ಲಿ ನೋಡಿದರೆ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಇದೆ. ಪ್ರತಿಯೊಂದು ಆಶ್ರಮಕ್ಕೆ ತಮ್ಮ ತಮ್ಮ ಹೆಸರು ಬೇರೆಯೇ ಇರುತ್ತದೆ, ಮರಿ ಎಲ್ಲಕ್ಕೆ ಪುಷ್ಪಕ ಏಕೆ? ಇದು ಸ್ಫಟಿಕ ವಿಮಾನ. ಸ್ಫಟಿಕ ಅಂದರೆ ಗೊತ್ತಾ, ಸ್ಫಟಿಕ ಒಂದು ಕಲ್ಲಿರುತ್ತದೆ ನೋಡಿ, ಆ ಸ್ಫಟಿಕದಿಂದ ತಯಾರಾಗಿರುವ ವಿಮಾನ ಇದು, ಸ್ಫಟಿಕ ವಿಮಾನ. ಆಕಾಶಗಂ ತ್ವಾಂ ಮದ್ದತ್ತಂ ವಿಮಾನಮಸಿ ಆಕಾಶೇ ಸ್ಫಾಟಿಕಂ ಮಹತ್. ಒಂದು ದೊಡ್ಡ ಸುಂದರವಾಗಿರುವ ಸ್ಫಾಟಿಕ ವಿಮಾನ, ಸ್ಫಟಿಕದಿಂದ ತಯಾರಾಗಿದ್ದು ಸ್ಫಾಟಿಕ, ಸ್ಫಟಿಕ ವಿಮಾನ. ಆಕಾಶಗಂ ತ್ವಾಂ ಮದ್ದತ್ತಂ ವಿಮಾನಮುಪಪತ್ಸಿಸೇ ತ್ವಮೇಕಸರ್ವಮರ್ತ್ಯೇಷು ವಿಮಾನ ವಿಮಾನವರಮಸ್ಥಿತಃ ಚರಿಷ್ಯಷಿ ಉಪರಿಸ್ತೋ ಹಿ ಉಪರಿಸ್ತೋ ವೈ ದಿವೋ ವಿಗ್ರಹವಾನಿವ. ನೀವು ವಿಮಾನವನ್ನು ಹತ್ತಿ ಆಕಾಶದಲ್ಲಿ ಮೇಲೆ ಮೇಲನೇ ತಿರುಗು, ಕೆಳಗೆ ಇಳಿಯಬೇಕಾಗಿಲ್ಲ, ಎಂದಿಗೂ ಮೇಲನೇ ತಿರುಗಬಹುದು. ಉಪರಿಸ್ಥ ಏಕೆ ಅಂದರೆ ಒಂದು ದೇವತರೇ ನೀನಂದಂತೆ, ದೇವತರು ಒಂದು ಮನುಷ್ಯ ರೂಪ ಧರಿಸಿದ ಹಾಗೆ
ನೀವು ಒಂದು ವಿಮಾನ ಹತ್ತಿ ಬಂದು ದೇವತರ ಹಾಗೆ ಸುಖವಾಗಿ ತಿರುಗಬಹುದು. ಧಾರಯಿಷ್ಯತಿ ದದ ಅಷ್ಟೇ. ಇನ್ನೊಂದು ಹೇಳ್ತೀನಿ ನೀನು, ದದಾಮಿತೆ ವೈಜಯಂತೀಂ, ನಿನಗೆ ಒಂದು ವೈಜಯಂತಿ ಮಾಲ ಕೊಡ್ತೀನಿ. ವೈಜಯಂತಿ ಪುಷ್ಪ ಹೇಳಿದ್ದೀನಲ್ಲ, ಒಂದು ದೊಡ್ಡ ಪುಷ್ಪ, ಕೆಂಪು ಕೆಂಪು ಅಲ್ಲೆಲ್ಲ ಇದೆ ಅಲ್ಲಪ್ಪ, ಅದೇನು ಹಳದಿ, ಆ ಹಳದಿ ಪುಷ್ಪ, ಅದರ ಮೇಲೆ ಕೆಂಪು ಬಣ್ಣಗಳಿರುತ್ತವೆ, ಅದೊಂದು ದೊಡ್ಡ, ಇಷ್ಟು ದೊಡ್ಡ ಇರುತ್ತದೆ ನೋಡಿ. ಅದೇನು ಸತ್ಯನಾರಾಯಣ ಪೂಜೆಗೆ ಬಳಸ್ತಾರೆ ಆ ವೈಜಯಂತಿ ಪುಷ್ಪ, ಅದು ವಿಷ್ಣುವುದು. ಆ ವೈಜಯಂತಿ, ವೈಜಯಂತಿ ಮಾಲಾಂ ಮಾಲಾಂ ಅಮ್ಲಾನ ಪಂಕಜಾಂ, ವೈಜಯಂತಿ ಮಾಲವನ್ನು ಕೊಡ್ತೀನಿ, ಅದರ ಹೂಗಳು ಬಾಡುವುದೇ ಅಲ್ಲ, ಎಂದಿಗೂ ಫ್ರೆಶ್ ಆಗಿರುತ್ತವೆ, ಈಗಲೇ ತಂದಿರುವ ಹಾಗೆ ಇರುತ್ತದೆ, ಸುಗಂಧ ಬರುತ್ತದೆ ಅಂತ ಮಾಲ ಕೊಡ್ತೀವಿ. ಮಾಲ ಕೊರಳಿನಲ್ಲಿ ಹಾಕ್ಕೊಂಡ್ರೆ ಸುಗಂಧ ಬರುತ್ತದೆ, ಫ್ರೆಶ್ ಆಗಿರುತ್ತದೆ, ಬಾಡುವುದೇ ಅಲ್ಲ. ಪ್ಲಾಸ್ಟಿಕ್ ಹೂ ಮಾಲ ಕೊಟ್ಟರೆ ಅದು ಬಾಡುವುದೇ ಅಲ್ಲ. ವಾಸನೆ ಬೇಕಂದರೆ ಈ ಕಾಲದಲ್ಲಿ ಕೆಮಿಕಲ್ ಹಾಕ್ತಾರೆ ನೋಡಿ, ವಾಸನೆ ಮಾಡೋದು. ಓಕೆ. ತು ಪಂಕಜಂ ಧಾರಯಿಷ್ಯತಿ ಸಂಗ್ರಾಮೇ ಯಾತ್ವಂ ಶಸ್ತ್ರೈರವೀಕ್ಷಿತಂ, ನೀವು ಯುದ್ಧ ಮಾಡುವಾಗಲೂ ನಿಮ್ಮ ಜೊತೆಗೆ ಇರುತ್ತದೆ. ನೀವು ಯುದ್ಧ ಮಾಡಿ ಅಸುರನನ್ನು ಸಂಹಾರ ಮಾಡಿ ಧರ್ಮರಕ್ಷಣೆ ಮಾಡುತ್ತಾ ನೀವಿರಬೇಕು. ಲಕ್ಷಣಂಚೈತ ದೇವೇಹ ಭವಿತಾತೇ ನರಾಧಿಪ ಇಂದ್ರಮಾಲೇತಿ ವಿಖ್ಯಾತಂ ಧನ್ಯಮ ಪ್ರತಿಮಂ ಮಹತ್. ಈ ಮಾಲ ನಿಮಗೆ ಹಾಕಿದ್ದು ವೈಜಯಂತಿ ಮಾಲ ಅಲ್ಲದೆ ಇದರ ಹೆಸರು ಇಂದ್ರಮಾಲ ಆಗುತ್ತದೆ. ಮರಿ ಇವರ ಹೆಸರು ಉಪರಿಚರ ಎಂದು ಏಕೆ ಬಂತು? ಅವನ ಹೆಸರು ವಸು. ಉಪರಿ ಅಂದರೇನು? ಮೇಲೆ. ಚರ ಅಂದರೆ ತಿರುಗುವವನು. ಮೇಲೆ ತಿರುಗುವವನು ಅಂದರೆ ಸ್ಫಟಿಕ ವಿಮಾನದಲ್ಲಿ ತಿರುಗುತ್ತಾನೆ, ಅದರಿಂದ ಇವನ ಪೇರು. ಇವನ ಹೆಸರು ಉಪರಿಚರ. ಆಯಿತಾ? ಉಪರಿಚರ ಅಂದರೆ ಮೇಲೆ ತಿರುಗುವ ಎಂದಂತ. ಮೇಲೆ ತಿರುಗುವ ವಸು ಉಪರಿಚರ. ಓಕೆ. ಅಷ್ಟೇ ಅಲ್ಲದೆ ನಿನ್ನ ಹೇಳಿದ್ದೆ ನೋಡಿ, ಒಂದು ಎಷ್ಟು ಕೋಲ್ ಇರುತ್ತದೆ, ದಂಡ, ರಾಜದಂಡ. ಈಗ ಮೋದಿಗೆ ಕೊಟ್ಟರು ನೋಡಿ, ಇಲ್ಲಿ ತಮಿಳ್ನಾಡಿನಿಂದ ಅದು ಸೆಂಗೋಲ್ ಅಂದು ಹೇಳಿದ್ದಾರೆ ನೋಡಿ. ಆ ಸೆಂಗೋಲ್ ಅಂದರೆ ಅದು ದಂಡನೆ, ರಾಜದಂಡನೆ. ಹಾಗೂ ಅಂಥ ದಂಡನೆ ಇಲ್ಲಿದೆ. ಇವನು ಅಂಥ ದಂಡ, ಇಂದ್ರ ಬಂದು ಈ ಉಪರಿಚರ ವಸುವಿಗೆ ದಂಡ ಕೊಡ್ತಾನೆ, ಅದೇ ರಾಜದಂಡ. ಇದು ಧರ್ಮದಂಡ. ಈ ದಂಡದಿಂದ ನೀವು ಧರ್ಮ ರಕ್ಷಣೆ ಆಗಬೇಕು. ಮೊನ್ನ ಅದೇನು ತಮಿಳ್ನಾಡಿನಿಂದ, ತಮಿಳ್ನಾಡು ರಾಜರಿಗೆ ಕೊಡುತ್ತಿದ್ದರಂತೆ. ಅದು ಎಲ್ಲ ರಾಜರಿಗಿರುತ್ತಿತ್ತು, ತಮಿಳ್ನಾಡು ರಾಜರೇ ಅಲ್ಲ, ಎಲ್ಲ ರಾಜರಿಗಿರುತ್ತದೆ. ಆ ಹೆಸರು ಸೆಂಗೋಲ್ ಎನ್ನುವುದು ತಮಿಳ ಇದು. ಅದರ ಮೇಲೆ ಒಂದು ನಂದೀಶ್ವರ ಮೇಲೆ ಇರುತ್ತಾನೆ, ಕೆಳಗೆ ದಂಡ ಇರುತ್ತದೆ, ಅದನ್ನು ಕೊಟ್ಟರೆ ಧರ್ಮ ರಕ್ಷಣೆ ನೆಹರೂಕ್ಕೂ ಕೊಟ್ಟರಂತೆ, ಅದೇ ಇವರಿಗೆ ತಂದು ಕೊಟ್ಟರದ್ದು, ಪಾರ್ಲಿಮೆಂಟ್ನಲ್ಲಿ ಇಟ್ಟರು. ಹಾಗೂ ಅಂಥದ್ದೇ ದಂಡ ಇಲ್ಲಿ ಈ ಇಂದ್ರ ಕೊಡ್ತಾನೆ. ಆ ದಂಡವನ್ನು ನಾವು ಇವತ್ತು ಟೈಮ್ ಆಯಿತು ಹೇಳಬೇಕಂದ್ಕೊಂಡು ನಾನು ಬೇರೆ ಏನು ಹೇಳಿಬಿಟ್ಟೆ. ಆಯಿತು, ನಾಳೆ ಹೇಳೋಣ. ಈ ದಂಡ ಕೊಡ್ತಾರೆ, ಕೊಟ್ಟಾಗ ದಂಡ ಪೂಜಾ ಹೇಗೆ ಮಾಡಬೇಕು ಅದು ಹೇಳ್ತಾನೆ. ಎಲ್ಲ ಹೇಳಿಬಿಟ್ಟು ಇಂದ್ರ ವಾಪಸ್ ಹೋಗ್ತಾನೆ. ಆವಾಗ ಈ ಉಪರಿಚರ ವಸುವಿಗೆ ನಾಲ್ಕು ಮಕ್ಕಳಿರುತ್ತಾರೆ. ನಾಲ್ಕು ಮಕ್ಕಳು ನಾಲ್ಕು ರಾಜ್ಯಗಳನ್ನು, ನಗರಗಳನ್ನು ಸ್ಥಾಪಿಸ್ತಾರೆ. ಅದು ನಾಳೆ ಹೇಳೋಣ. ಮಗಧ ರಾಜ, ಇನ್ನೇನು ಕೌಶಾಂಬಿ, ಮಗಧ ದೇಶ ಇದೆ ನೋಡಿ, ಇಲ್ಲಿ ಬಿಹಾರ್ನಲ್ಲಿ ಈಗಲೂ ಮಗಧ ಇದೆ. ಮಗಧ, ಕೌಶಾಂಬಿ, ಕೌಶಾಂಬಿ ಇದೆ ಉತ್ತರ ಪ್ರದೇಶದಲ್ಲಿ, ಹಾಗೆ ಕೆಲವು ಇವೆ, ಮಚ್ಚಿಲ್ಲ, ಯದು, ಇಂಥದ್ದು ನಾಲ್ವರು ಮಕ್ಕಳು ನಾಲ್ಕು ರಾಜ್ಯಗಳನ್ನು ಸ್ಥಾಪನೆ ಮಾಡ್ತಾರೆ, ನಾಲ್ಕು ನಗರಗಳನ್ನು ಸ್ಥಾಪನೆ ಮಾಡ್ತಾರೆ. ಅದೆಲ್ಲ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸ. ಅದರಿಂದ ಇಂದ್ರದ ದಂಡ, ಅದು ರಾಜದಂಡ, ಇಂದ್ರದಂಡ ಆಗುತ್ತದೆ, ಅದು ಧರ್ಮದಂಡ.